ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಇವತ್ತು ಮೂರು ಕಡೆ ಪ್ರಚಾರ ಹಮ್ಮಿಕೊಂಡಿದ್ರೆ ಮೂರು ಲೋಕಸಭಾ ಕ್ಷೇತ್ರ ಮಂಡ್ಯ, ಹಾಸನ ಮತ್ತು ಬೆಂಗಳೂರು ಗ್ರಾಮಾಂತರ. ನಾನು ಮಂಡ್ಯದ ಕೆ ಆರ್ ಪೇಟೆಯಿಂದ ಅವರ ಜೊತೆಗೆ ಹೊರಡ್ತಾ ಇದ್ದೀನಿ. ಎಲ್ಲ ಕಡೆಗಳಲ್ಲಿ ಕುಮಾರಸ್ವಾಮಿ ಅವರಿಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇರುವಂಥದ್ದು ಕೂಡ ಕಾಣಿಸ್ತಾ ಇದೆ. ಮಂಡ್ಯದಿಂದ ಹಾಸನ, ಹಾಸನದಿಂದ ಬೆಂಗಳೂರು ಗ್ರಾಮಾಂತರಕ್ಕೆ ಅವ್ರ ಜೊತೆ ಹೊರಡ್ತಾ ಇದ್ವಿ. ಬನ್ನಿ ಒಟ್ಟಿಗೆ ಹೋಗೋಣ. ಇಡೀ ದಿನದಲ್ಲಿ ಅವರ ಪ್ರಚಾರದ ಕಾರ್ಯಗಳು ಏನು ಅನ್ನೋದ ನೋಡೋಣ. ದೇಶಾದ್ಯಂತ ಲೋಕಸಭೆ ಚುನಾವಣೆಯ ಕಾವು ಏರ್ತಾ ಇದೆ, ರಾಜ್ಯದಲ್ಲೂ ಕೂಡ ಅಷ್ಟೇ ಜೋರಾದ ಕಾವು ಕೂಡ ಇದೆ. ಇದೆಲ್ಲದರ ಮಧ್ಯದಲ್ಲಿ ರಾಜ್ಯದಲ್ಲಿ ಅಷ್ಟೇ ಸದ್ದು ಮಾಡ್ತಾ ಇರುವಂತದ್ದು ಗೌಡರ ಗದ್ದಲ ಕೂಡ ಹೌದು. ಇವೆಲ್ಲದರ ಬಗ್ಗೆ ಒಟ್ಟು ಮಾತಾಡ್ಲಿಕ್ಕೆ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಮಂಡ್ಯದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕೂಡ ಆಗಿರುತ್ತಂತ ಎಚ್ ಡಿ ಕುಮಾರಸ್ವಾಮಿ ಅವರು ನಮ್ಮ ಜೊತೆಗಿದ್ದಾರೆ. ಕುಮಾರಸ್ವಾಮಿ ಅವರೇ, ಪಬ್ಲಿಕ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ ಸರ್. ಮೊದಲನೇದಾಗಿ ಮೈತ್ರಿ, ಯಾಕೆ ಈ ಮೈತ್ರಿ ನಿಮ್ಗೆ ಅನಿವಾರ್ಯ ಆಯ್ತು? ಅನಿವಾರ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತಿನ ಒಂದು ರಾಜಕಾರಣದ ಬೆಳವಣಿಗೆಗಳು, ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಂದಂಥ ಫಲಿತಾಂಶಗಳು, ಇದೆಲ್ಲದರ ಹಿನ್ನೆಲೆಯಲ್ಲಿ ಏನು ಬಿ ಜೆ ಪಿಯ ಪಕ್ಷವು ಸಹ ಸ್ವತಂತ್ರವಾಗಿ ಕಳೆದ ಚುನಾವಣೆಯಲ್ಲಿ ನಾವು ಜನತೆಯ ಆಶೀರ್ವಾದ ಪಡಿತೀವಿ ಅಂತಕ್ಕಂಥ ಭಾವನೆ ಅವರಲ್ಲೂ ಇತ್ತು. ನಾನೂ ಸಹ ಮೂರು ತಿಂಗಳುಗಳ ಕಾಲ ನಮ್ಮ ಒಂದು ಪಂಚರತ್ನ ರಥಯಾತ್ರೆ ಅತ್ಯಂತ ಅದ್ಭುತವಾಗಿ ನಡೆದಂಥದ್ದು. ಆ ನಮ್ಮದು ಒಂದು ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಇಟ್ಟಿದ್ದೆ. ಚುನಾವಣೆ ಫಲಿತಾಂಶದ ನಂತರ ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಆಡಳಿತಕ್ಕೆ ಬಂತು, ಕಾಂಗ್ರೆಸ್ಸು ಅಧಿಕಾರಕ್ಕೆ ಬಂದ ಮರುಕ್ಷಣದಲ್ಲೇ ಬಹುಶಃ ಹಿಂದೆಂದು ಇಂಥ ಒಂದು ಭ್ರಷ್ಟ ವ್ಯವಸ್ಥೆ ಅವರಿಂದ ಏನು ಪ್ರಾರಂಭ ಆಯಿತು, ಯಾವ ಸರ್ಕಾರಗಳು ಇಂಥ ಕೆಟ್ಟ ರೀತಿಯಲ್ಲಿ ಆಡಳಿತ ಕೊಡೋಕ್ಕೆ ಪ್ರಾರಂಭ ಮಾಡಿದೆ, ಯಾವ ಬಿ ಜೆ ಪಿ ಮೇಲೆ ಅಪಾದನೆ ಮಾಡಿದಂಥ ಆರೋಪ ಮಾಡಿದಂಥವರು ಪ್ರಾರಂಭ ಅಧಿಕಾರ ಸ್ವೀಕಾರ ಮಾಡಿದ ತಕ್ಷಣವೇ ಅಧಿಕಾರಿಗಳ ವರ್ಗಾವಣೆ, ಅಧಿಕಾರಿಗಳ ಪೋಸ್ಟಿಂಗ್ ಕೊಡ್ತಕ್ಕಂಥದ್ದಕ್ಕೆ ದುಡ್ಡನ್ನು ಫಿಕ್ಸ್ ಮಾಡಿ ಲೂಟಿ ಹೊಡೆಯತಕ್ಕಂಥ ಕೆಲಸ ಏನು ಪ್ರಾರಂಭ ಆಯಿತು. ರಾಜ್ಯವನ್ನು ಯಾವ ಮಟ್ಟಕ್ಕೆ ದಿವಾಳಿ ಮಾಡ್ಬೋದು ಅಂತಕ್ಕಂಥದ್ದು ನೆನೆಸ್ಕೊಂಡಾಗ ಪ್ರತಿಯೊಬ್ಬರಿಗೂ ಒಂದು ರೀತಿ ಆತಂಕವೂ ಪ್ರಾರಂಭ ಆಯಿತು. ನಿಮ್ಮ ಈ ಮೈತ್ರಿ ಈ ಹಿನ್ನೆಲೆಯಲ್ಲೇ ಇಲ್ಲಿ ಅನಿವಾರ್ಯ ಇವತ್ತು ಮೈತ್ರಿ ಅಂತಕ್ಕಂಥದ್ದು ಎರಡೂ ಪಕ್ಷಗಳಲ್ಲಿ ತೀರ್ಮಾನ. ಓಕೆ, ಈ ಮೈತ್ರಿಯಿಂದ ಎಷ್ಟು ಸೀಟ್ ಗೆಲ್ತೀರಿ ನೀವು? ನಮ್ಮ ಗುರಿ ಇರತಕ್ಕಂಥದ್ದು 28-ಗೆ 28 ಗೆಲ್ಲಬೇಕು ಅನ್ನೋದು. ವಾತಾವರಣವೂ ಹಾಗೆ ಇದೆ. ಒಂದು ಕಡೆ ದೇಶದಲ್ಲಿ ನರೇಂದ್ರ ಮೋದಿಯವರ ನಾಯಕತ್ವದ ಅನಿವಾರ್ಯತೆ, ದೇಶಕ್ಕೆ ಒಂದು ಸುಭದ್ರವಾದ ಸರ್ಕಾರವನ್ನು ನರೇಂದ್ರ ಮೋದಿಯವರಿಂದ ಕೊಡಲಿಕ್ಕೆ ಸಾಧ್ಯ, ಆರ್ಥಿಕ ಪರಿಸ್ಥಿತಿಗಳಿರ್ಬೋದು, ದೇಶದ ಒಂದು ಅಭಿವೃದ್ಧಿ ಅಂತಕ್ಕಂಥದ್ದು ನರೇಂದ್ರ ಮೋದಿಯವರ ಒಂದು ನಾಯಕತ್ವದಲ್ಲಿ ಕೊಟ್ಟಾಗ ಇವತ್ತು ಅಭಿವೃದ್ಧಿಯನ್ನು ಕಾಣ್ಬೋದು, ದೇಶದ ಸುಭದ್ರತೆಯನ್ನು ಕಾಣ್ಬೋದು ಅಂತಕ್ಕಂಥ ಒಂದು ವಾತಾವರಣ ದೇಶದಲ್ಲಿ ನಡೆಯಿದೆ. ಆ ಒಂದು ಹಿನ್ನೆಲೆ, ಅದರ ಜೊತೆಯಲ್ಲಿ ಕಾಂಗ್ರೆಸ್ನ ದುರಾಡಳಿತ, ಅವರ ಗ್ಯಾರಂಟಿ ಕೊಟ್ಟಂಥ ಆ ನಡುವಿನಲ್ಲೂ ಆ ದುರಾಡಳಿತದ ಬಗ್ಗೆ ಜನತೆ ಇವತ್ತು ಬೇಸತ್ತೋಗಿದ್ದಾರೆ. ಇದೆಲ್ಲ ಒಂದು ನಮಗೆ 28-ಗೆ 28 ಸ್ಥಾನ ಗೆಲ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ. ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರನ್ನು ಈ ಸರಿ ಸೋಲಿಸ್ತೀವಿ ನಾವು, ಅವ್ರು ಸೋತೆ ಸೋಲ್ತಾರೆ, ಅದು ಸಿದ್ದರಾಮಯ್ಯನವರು ಹೇಳಿದ್ದು ನೋಡಿದ್ದಾನೆ, ಮುಖ್ಯಮಂತ್ರಿಗಳು ಡೆಪ್ಟಿ ಸಿ ಎಂ ಹೇಳಿದ್ದು ನೋಡಿದ್ದಾನೆ, ಕೆಲವು ಮಂತ್ರಿಗಳು ಹೇಳಿದ್ದು ನೋಡಿದ್ದಾರೆ. ಚುನಾವಣೆಯಲ್ಲಿ ಸೋಲಿಸ್ತಕ್ಕಂಥದ್ದು ಕುತಂತ್ರಗಳನ್ನು ಮಾಡ್ತಕ್ಕಂಥದ್ದು ಅಷ್ಟೇ, ಅವರಿಗೆ ಸೀಮಿತ ಇರೋದು ಆ ಶಕ್ತಿ, ಕುತಂತ್ರದಿಂದ ಸೋಲಿಸಕ್ಕೆ ಟ್ರೈ ಮಾಡ್ಬೋದು. ಆದರೆ ಅಂತಿಮವಾಗಿ ಜನಸಾಮಾನ್ಯರ ಆಶೀರ್ವಾದ, ಅವರು ಏನು ತೀರ್ಮಾನ ಮಾಡ್ತಾರೆ ಅವ್ರ ಕೈನಲ್ಲಿ ಆ ಶಕ್ತಿ ಇರೋದು, ಸೋಲಿಸಬೇಕು ಗೆಲ್ಲಿಸಬೇಕು ಅನ್ನೋದು. ಇವತ್ತು ಜನತೆಯ ಭಾವನೆಗಳನ್ನು ನಾಡಿ ಬಿಡಿತ ನೋಡಿದಾಗ ಈ ಬಾರಿ ಅತ್ಯಂತ ಹೆಚ್ಚಿನ ಬಹುಮತದಲ್ಲಿ ನಮ್ಮ ಮೈತ್ರಿಯ ಒಂದು ಹೊಂದಾಣಿಕೆಯನ್ನು ಮೆಚ್ಚಿದ್ದಾರೆ ಜನ. ಇವತ್ತು ಸಂಪೂರ್ಣವಾದ ಜಯವನ್ನು ಈ ಮೈತ್ರಿ ಅಭ್ಯರ್ಥಿಯಾಗಿ ನಾನೇನು ನಿಂತಿದ್ದೇನೆ ನನಗೆ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ. ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸೇ ಸೋಲಿಸ್ತೀರಾ? ಅದರಲ್ಲೇನು ಸಂಶಯ ಇಲ್ಲ. ಬೆಂಗಳೂರಿನಲ್ಲಿ, ಬೆಂಗಳೂರು ಗ್ರಾಮಾಂತರದಲ್ಲಿ ಇವತ್ತು ಎರಡು ಪಕ್ಷಗಳ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಏನಿದ್ದಾರೆ, ಇದ್ದಾರವರು, ಅವರ ಬಗ್ಗೆ, ಮಂಜುನಾಥ್ ಅವರ ಬಗ್ಗೆ ವಿಶೇಷವಾದಂಥ ಅಭಿಮಾನ ಆ ಭಾಗದ ಮತದಾರರಲ್ಲಿದೆ. ಆ ಭಾಗದ ಅಷ್ಟೇ ಇಡೀ ರಾಜ್ಯದ ಹಲವಾರು ಪ್ರದೇಶಗಳಲ್ಲಿ ಅವರ ಆರೋಗ್ಯ ಇಲಾಖೆಯಲ್ಲಿ ಸಲ್ಲಿಸಿರ್ತಕ್ಕಂಥ ಸೇವೆ ಅವರಿಗೆ ಇವತ್ತು ದೊಡ್ಡ ಇರ್ತಕ್ಕಂಥ ಗುಡ್ವಿಲ್. ಅವರಿಗೆ ಪ್ರತಿಯೊಬ್ಬರ ಕುಟುಂಬದಲ್ಲೂ ಮಂಜುನಾಥ್ ಅಂದರೆ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಅವರಿಂದ ಆ ಕುಟುಂಬದಲ್ಲಿ ಯಾರಾದರೂ ಒಬ್ಬರು ಅವರ ಒಂದು ಚಿಕಿತ್ಸೆಯಿಂದ ಜೀವ ಪಡೆದಿರ್ತಕ್ಕಂಥದ್ದು ಏನಿದೆ ಅದು ಪ್ರತಿಯೊಬ್ಬರು ನೆನೆಸ್ಕೊಳ್ತಕ್ಕಂಥದ್ದು ಏನಿದೆ. ಅದರ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಿಂತ ಉತ್ತಮವಂಥ ಅಭ್ಯರ್ಥಿ ಅಂತಕ್ಕಂಥ ಭಾವನೆ ನಿರ್ಮಾಣ ಆಗಿದೆ. ಬುದ್ಧಿವಂತ ಅಳಿಯ ಜೆ ಡಿ ಎಸ್ನ ಸಿಂಬಲನ್ನು ಬಿಟ್ಟು ಬಿ ಜೆ ಪಿ ಸಿಂಬಲಲ್ಲಿ ಹೋಗಿ ನಿಂತ್ಕೊಂಡ್ರು ಡಿ ಕೆ ಭದ್ರತೆ. ಬುದ್ಧಿವಂತ ಅಳಿಯ
ರಾಜಕಾರಣಕ್ಕೆ ಬರಬೇಕು ಅಂತ ಇರಲಿಲ್ಲ. ಬುದ್ಧಿವಂತ ದೇವೇಗೌಡರ ಕುಟುಂಬ ಏನಿದೆ ಲೆಕ್ಕಾಚಾರ ಮಾಡಿ ಇವತ್ತು ಅವರನ್ನ ಬಿಜೆಪಿ ನಿಲ್ಲಿಸಿರ್ತಕ್ಕಂಥ. ಇವತ್ತು ಕಾಂಗ್ರೆಸ್ ನಾಯಕರುಗಳು ಎಷ್ಟೇ ಟೀಕೆ ಮಾಡಲಿ ಡಾಕ್ಟರ್ ಮಂಜುನಾಥ್ ಬಗ್ಗೆ, ಮಂಜುನಾಥ್ ರಾಜಕೀಯಕ್ಕೆ ಬರಬೇಕು ಅನ್ನೋದು ಇರಲಿಲ್ಲ. ಕೆಲವು ಮಾಧ್ಯಮದ ಸ್ನೇಹಿತರುಗಳು ಅವರ ಸರ್ವಿಸ್ ನೋಡಿ ಬಹುಶಃ ಅಂಥ ವ್ಯಕ್ತಿಯ ರಾಜಕಾರಣಕ್ಕೆ ಬರ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥ ವಿಶ್ಲೇಷಣೆಗಳನ್ನು ಪ್ರಾರಂಭ ಮಾಡಿದ್ದೆ ಮಾಧ್ಯಮದ ಹಲವಾರು ಮಿತ್ರರುಗಳೇ. ಅದರ ಮೇಲೆ ಅವರ ಹೆಸರು ಚಲಾವಣೆಗೆ ಬಂತು. ಬಿ ಜೆ ಪಿ ಪಕ್ಷದಲ್ಲೂ ಸಹ ಮಂಜುನಾಥ್ ಅವ್ರನ್ನ ಅಭ್ಯರ್ಥಿ ಮಾಡ್ಕೊಂಡ್ರೆ ಅವರ ಪಕ್ಷಕ್ಕೂ ಒಂದು ಇಂಥ ಅಭ್ಯರ್ಥಿಗಳು ಕೊಟ್ಟಿದ್ದಾರೆ ಉತ್ತಮವಂತ ಅಭ್ಯರ್ಥಿಗಳಿಗೆ ಅಂತಕ್ಕಂಥ ಒಂದು ಮೆಸೇಜ್ ಹೋಗುತ್ತೆ ಅಂತ ಕಾರಣದಿಂದ ರಿಕ್ವೆಸ್ಟ್ ಮಾಡಿದ್ರು ಅವರನ್ನು, ಇಲ್ಲ ಮಂಜುನಾಥ್ ಅವ್ರನ್ನ ಕನ್ವಿನ್ಸ್ ಮಾಡಿ. ಅದರ ಮೇಲೆ ಅವ್ರನ್ನ ಕನ್ವಿನ್ಸ್ ಮಾಡ್ತಕ್ಕಂಥ ಜವಾಬ್ದಾರಿ ನಾನೇ ಹೊತ್ಕೊಂಡೆ. ದೇವೇಗೌಡರನ್ನು ಕನ್ವಿನ್ಸ್ ಮಾಡಿದೆ, ಅವರ ಒಪ್ಪಿಗೆ ಮೇಲೇ ಇವತ್ತು ಅವ್ರನ್ನ ಅಭ್ಯರ್ಥಿ ಮಾಡಿದ್ರು. ಯಾಕೆಂದ್ರೆ ಇಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಹೊಂದಾಣಿಕೆ ಆಗೋಗಿದೆ. ಬಿ ಜೆ ಪಿ ಸಿಂಬಲ್ ಅಲ್ಲಿ ನಿಂತಿರೋ ಒಂದೇ, ಜೆ ಡಿ ಎಸ್ ಸಿಂಬಲ್ ಅಲ್ಲಿ ನಿಂತಿರೋ ಒಂದೇ. ರಾಜಕೀಯದ ಸ್ಟ್ರಾಟಜಿ ಅಂತಕ್ಕಂಥದ್ದು ಏನಿದೆ ಆ ಸ್ಟ್ರಾಟಜಿ ವರ್ಕೌಟ್ ಆಗಬೇಕು ಅಂತಲೇ ನಾವೇ ಅವರನ್ನ ಬಿ ಜೆ ಪಿ ಹಾಸನದಲ್ಲಿ ಈ ಬಾರಿ ಆ ಕಾರಣ ಸಾಕಷ್ಟು ಟಫ್ ಇದೆ ಪ್ರಜ್ವಲ್ಗೆ ಅನ್ನೋ ಪ್ರಾರಂಭಿಕ ಹಂತದಲ್ಲಿ ಆ ರೀತಿಯ ಭಾವನೆ ಇತ್ತು. ಈ ಬಾರಿ ಆ್ಯಂಟಿ ಇನ್ಕಂಬೆನ್ಸಿ ಇದೆ, ಪ್ರಜ್ವಲ್ ಅವರು ಸೋಲ್ತಾರೆ ಅಂತಕ್ಕಂಥದ್ದು ಪ್ರಾರಂಭಿಕ ಹಂತದಲ್ಲಿ ಕೆಲವರು ಅದರ ಬಗ್ಗೆ ಏನೋ ವಿಶ್ಲೇಷಣೆ ಮಾಡ್ತಾ ಇದ್ರು. ಚುನಾವಣೆಯ ಪ್ರಕ್ರಿಯೆಗಳು ಪ್ರಾರಂಭ ಆದ ನಂತರ ಇವತ್ತು ಪ್ರಜ್ವಲ್ ಅವರು ಸಹ ಇವತ್ತು ಚುನಾವಣೆಯಲ್ಲಿ ಗೆಲ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ತಾವು ಒಂದು ಪ್ರಚಾರ ಮಾಡಿದ್ರಿ ಇಲ್ಲಿ, ಅವನೇನಾದ್ರೂ ತಪ್ಪು ಮಾಡಿದ್ರೆ ಕ್ಷಮಿಸಿ, ಅವನ್ನ ಕ್ಷಮಿಸಿ ಕೈ ಹಿಡೀರಿ ಅಂತ. ಯಾಕೆ ಇಲ್ಲ ಅದು ಕಾರಣ, ಕೆಲವರಲ್ಲಿ ಏನು ಅಪಪ್ರಚಾರವನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡಿದರು ಕೆಲವರು, ಆ ಹಿನ್ನೆಲೆಯಲ್ಲಿ ನಾನು ಒಂದು ಮನವಿ ಮಾಡಿದೆ. ಇವತ್ತು ನಾವೆಲ್ಲ ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಕುಟುಂಬದ ಮಕ್ಕಳು, ನಾವು ರಾಜಕೀಯವಾಗಿ ಬೆಳೆಸಿದ್ದೀವಿ. ಇವತ್ತು ನಿಮ್ಮ ಕುಟುಂಬದಲ್ಲಿ ಜನ್ಮ ಕೊಟ್ಟಂಥ ನಿಮ್ಮ ಮಕ್ಕಳು ದಾರಿ ತಪ್ಪಿದಾಗ ಅವ್ರಿಗೆ ಕ್ಷಮಿಸಿ ದಾರಿ ಸಿಗ್ತಕ್ಕಂಥದ್ದು ನೀವೇನು ಮಾಡ್ತೀರಿ. ಅದೇ ರೀತಿಯಲ್ಲಿ ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಕುಟುಂಬದ ಮಕ್ಕಳು ನಾವೇನಿದ್ದೇವೆ, ನಮಗೆ ಗೊತ್ತಿಲ್ಲದೆ ಏನಾದರೂ ತಪ್ಪುಗಳನ್ನು ಮಾಡಿದರೆ ಆ ತಪ್ಪನ್ನು ಕ್ಷಮಿಸಿ ಇಟ್ಕೊಳ್ತಕ್ಕಂಥ ಒಂದು ಅವಕಾಶವನ್ನು ಪ್ರಜ್ವಲ್ವರೆಗೂ ಸೇರಿದಂತೆ ಕೊಡಬೇಕು ಅಂತಕ್ಕಂಥ ಮನವಿ ಮಾಡಿದೆ. ಆ ಒಂದು ಮನವಿ ಬಹುಶಃ ನಮ್ಮ ಪಕ್ಷದ ಕಾರ್ಯಕರ್ತರಲ್ಲೇ ಒಂದು ರೀತಿಯ ಒಂದು ಕೆಲಸ ಮಾಡಬೇಕು ಅಂತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಯಿತು. ನಾನು ಅಮೃತವನ್ನೇ ಕೊಟ್ಟೆ ಕುಮಾರಸ್ವಾಮಿ ಅವರಿಗೆ, ಜೋಡೆತ್ತಿನ ರೀತಿ ಇದ್ವಿ, ಒಟ್ಟಿಗೆ ಸರ್ಕಾರ ಮಾಡಿದ್ವಿ. ಕುಮಾರಸ್ವಾಮಿ ಅವರು ನನಗೆ ವಿಷ ಹಾಕಿ ಹೋದರು, ಆದರೆ ಈಗ ನಾನು ವಿಷ ಹಾಕಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಮ್ಮ ಹಿಂದಿನ ಇದೆಯಲ್ಲ, ನಮ್ಮ ಹಿಂದಿನ ಚರಿತ್ರೆ, ನಮ್ಮ ದೇಶದ ಹಲವಾರು ಇತಿಹಾಸಗಳೇನಿದೆ, ಆ ಒಂದು ಇದನ್ನ ಸಮುದ್ರದಲ್ಲಿ ಈ ಅಮೃತ ಕಡಿತಾ ಇದ್ರ ಆಗ ಕಡದಂಥದ್ದು ಏನಿತ್ತು, ಒಂದು ಒಂದು ಸೆಕ್ಟರ್ಗೆ ಅಮೃತ ಸಿಕ್ತು, ಇನ್ನೊಂದು ಸೆಕ್ಟರ್ಗೆ ವಿಷ ಸಿಕ್ತು ಅಂತ. ಆ ರೀತಿಯಲ್ಲಿ ಆ ಮೈತ್ರಿ ಸರ್ಕಾರದ ಸಮ್ಮಿಶ್ರ ಸರ್ಕಾರ ಮಂಥನ ಮಾಡುವಾಗ ಮಾಡಬೇಕಾದ್ರೆ ಅಮೃತ ಎಲ್ಲ ಅವ್ರು ಕುಡಿದ್ರು, ವಿಷ ತಗೊಂಡು ನನಗೆ ಹಾಕಿದ್ರು. ಇದು ಅವ್ರು ಮಾಡಿದಂಥ ಕಾರ್ಯ ನನ್ನ ಅಭಿಪ್ರಾಯ. ನಿಮಗೆ ಆ ರೀತಿ ವಿಷ ಕುಡಿಸಿದ್ದು, ಬೆನ್ನಿಗೆ ಚೂರಿ ಹಾಕಿದ್ದು ಬಿ ಜೆ ಪಿ ಅವರು, ಆದರೆ ಇವ್ರು ನನಗೆ ಹೇಳ್ತಾ ಇದ್ದಾರೆ ಬಿ ಜೆ ಪಿ ಅವರು ಸರ್ಕಾರ ತೆಗಿಬೇಕು ಅಂತ ಡೇ ಒನ್ ಇದ್ದೇ ಅವ್ರು ಕಾಯ್ತಾ ಇದ್ರು, ಅದಕ್ಕೆ ಬಾಗಿಲು ತೆಗೆದುಕೊಟ್ಟರೆ ಇವ್ರು ತಾನೆ. ಈಗ ಸರ್ಕಾರ 17 ಜನ ಹೋಗಿದ್ದು ಒಂದು ಭಾಗ ಇರಲಿ, ಇಲ್ಲಿ ಪ್ರಾರಂಭಿಕ ಹಂತದಲ್ಲೇ ಸಿದ್ಧವನದಲ್ಲಿ ಧರ್ಮಸ್ಥಳದ ಒಂದು ದೇವರ ಸನ್ನಿಧಾನದಲ್ಲೇ ಈ ಸರ್ಕಾರ 1 ವರ್ಷ ಅಷ್ಟೇ ತಲೆ ಕೆಡಿಸ್ಕೋಬೇಡಿ, ಪಾರ್ಲಿಮೆಂಟ್ ಆದಮೇಲೆ ತೆಗಿಯೋಣ ಅಂತಕ್ಕಂಥದ್ದನ್ನು ಈಗಿನ ಮುಖ್ಯಮಂತ್ರಿಗಳು ಮಾತಾಡೋದನ್ನು ರೆಕಾರ್ಡ್ ಮಾಡಿ ಮಾಧ್ಯಮಗಳೆಲ್ಲ ಬಂತು. ಆಯಿತಾ, ಅದಾದ ನಂತರ ಪ್ರಾರಂಭಿಕ ಹಂತದಲ್ಲೇ ಏನು ಸತೀಶ್ ನಮ್ಮ ರಮೇಶ್ ಜಾರಕಿಹೊಳಿ ಅವ್ರಿಗೂ ವಿಜಯ್ ಶಿವಕುಮಾರ್ ಅವ್ರಿಗೂ ಏನೊಂದು ಸಂಘರ್ಷ ಇತ್ತು, ಆ ಸಂಘರ್ಷ ಯಾಕೆ ಮಾಡ್ಕೊಂಡ್ರು, ಪ್ರತಿನಿತ್ಯ ಈ ಸರ್ಕಾರ ತೆಗಿಲೇಬೇಕು ಅಂತ ಹೇಳಿ ಅವರು ಅಜ್ಮೀರ್ಗೆ ಒಂದು ಟೀಮ್ ಕರ್ಕೊಂಡೋದ್ರು, ಮಹಾರಾಷ್ಟ್ರಕ್ಕೆ ಟೀಮ್ ಕರ್ಕೊಂಡೋದ್ರು, ಇದೆಲ್ಲ ಯಾಕೆ ಪ್ರಾರಂಭ ಆಯಿತು. ಇದು ಸರ್ಕಾರ ಉಳಿಸ್ಲಿಕ್ಕೆ ಇವತ್ತು ಅವ್ರ ಜೊತೆ ಸಂಘರ್ಷ ಮಾಡಿದ್ರು, ಸರ್ಕಾರ ತೆಗಿಲಿಕ್ಕೆ ಸಂಘರ್ಷ ಮಾಡ್ಕೊಂಡ್ರು, ಸರಿಪಡಿಸೋಕ್ಕೆ ಯಾರಾದರೂ ಪ್ರಯತ್ನ ಪಟ್ಟರೆ ಅವರಿಬ್ಬರ ಒಂದು ಸಂಘರ್ಷ ಯಾವ ಕಾರಣಕ್ಕೆ ಹೋಯಿತು, ಯಾರಿಗೋಸ್ಕರ ಆಯಿತು, ಇದೆಲ್ಲ ಒಂದು ಇತಿಹಾಸ ಇದೆ. ಅದರಿಂದ ನಾವು 5 ವರ್ಷ ಸರ್ಕಾರ ನಡೆಸಲಿಕ್ಕೆ ನಾವು 39 ಸೀಟ್ ಗೆದ್ದವರಿಗೆ ನಾವು ಕೊಟ್ಟಿದ್ದು ಪವರ್ನ ಅಂತಾರೆ. ಪವರ್ ಕೊಟ್ಟರು, ಕೊಟ್ಟು ನಾನು ಯಾವ ರೀತಿ ಇಟ್ಕೊಂಡಿದ್ರು ಅದರದೆಲ್ಲ ಅನುಭವಿಸ್ಬಂದಿದ್ದೆ.
ಜೊತೆಗಿದ್ದಾಗಲೇ ನಿಖಿಲ್ ಸೋಲ್ತಾರೆ, ಸಾಕಷ್ಟು ನಿರೀಕ್ಷೆ ಇದ್ದಾಗ. ಯಾರು ಸರ್ ಅವತ್ತು ನಿಖಿಲ್ನ ಸೋಲ್ಸಿದ್ಯಾರು? ನಿಖಿಲ್ನ ನಾವೇ ಸೋಲ್ಸಿದ್ದು ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಹೇಳ್ತಾ ಇಲ್ವಾ? ನಿಮ್ಮ ಪ್ರಕಾರ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಪಾತ್ರ ಯಾರ್ದು? ಎಲ್ಲರ ಪಾತ್ರ ಇದೆ, ಇಬ್ರು ಸೇರಿ ಎಲ್ಲರದ್ದು ಪಾತ್ರ ಇದೆ. ಸುಮ್ಮನೆ ತೋರ್ಗಾಣಿಕೆ ಕೆಲವರು ಬಂದರು, ಯಾವುದೇ ಒಬ್ಬ ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತ ಇರಲಿ, ಮಂಡ್ಯ ಜಿಲ್ಲೆ ಯಾವುದೇ ಕಾರ್ಯಕರ್ತ ಇರಲಿ, ಅವ್ರನ್ನ ಒಂದುಗೂಡಿಸ್ಲಿಕ್ಕೆ ಏನಾದರೂ ಪ್ರಯತ್ನ ಪಟ್ಟರೆ, ಕೊಟ್ಟ ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರೆ. ಅದೇ ಇವತ್ತು ನಾವು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಹೊಂದಾಣಿಕೆಯನ್ನು ಮಾಡಿದ್ದೇವೆ, ಹಲವಾರು ಸಮನ್ವಯ ಸಮಿತಿ ಮೀಟಿಂಗ್ಗಳು ಮಾಡಿದ್ವಿ. ಇವತ್ತು ಎಲ್ಲ ಒಟ್ಟಾಗಿ ವೇದಿಕೆ ಮೇಲೆ ಒಂದು ಅಣ್ಣ ತಮ್ಮಂದ ಥರ ಹೋಗ್ತಾ ಇರತಕ್ಕಂಥ ಪ್ರತಿನಿಧಿಯನ್ನು ನೋಡ್ತಾ ಇದ್ದೀವಿ. ಈ ರೀತಿಯ ವಾತಾವರಣ ಕಾಂಗ್ರೆಸ್ ಜೊತೆ ನಾವು ಚುನಾವಣೆ ನಡೆಸಿಕೊಳ್ತಾಗ ಯಾವುದಾದ್ರೂ ಒಂದು ಕಾರ್ಯಕ್ರಮದಲ್ಲಿ ಈ ರೀತಿಯ ಪ್ರೀತಿ ವಿಶ್ವಾಸ ಇತ್ತ? ಯಾವುದು ನಾವು ಕಾಣಲೇ ಇಲ್ಲ. ಅವ್ರ ಹೆಸರೇ ಸುಮ್ಮನೆ ಕಾಟಾಚಾರಿಕೆ ಮಾಡ್ಕೊಂಡ್ರು, ನಮ್ಮನ್ನು ಮುಗಿಸ್ಲೇಬೇಕು ಅಂತೇಳಿ ತೀರ್ಮಾನ ಮಾಡ್ಕೊಂಡು ಮೈಸೂರಿನಲ್ಲಿ ಏನಾಯಿತು, ಅಲ್ಲಿಂದ ನಿಮ್ಮ ಕೋಲಾರದಲ್ಲಿ ಅವರ ಅಭ್ಯರ್ಥಿನೇ ಹೆಂಗೆ ಸೋಲಿಸ್ಕೊಂಡ್ರು, ಅಲ್ಲಿಂದ ತುಮಕೂರು ದೇವೇಗೌಡರಿಗೆ ಯಾತಕ್ಕೆ ಸೋಲಾಯಿತು, ಮಂಡ್ಯದಲ್ಲಿ ಆಯ್ತು ಸೋಲು, ಅವರೇ ಮಾಡಿ ಅವರೇ ಹೇಳಿದ್ದು ನಾವೇ ಸೋಲಿಸೋದು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರಿಗೆ. ಅದರಿಂದ ಅದು ಅನ್ಯಾಚುರಲ್ ಅಲೆ ಅಂತದ್ದು, ಅದರಿಂದ ಇವೆಲ್ಲ ಅನುಭವಿಸ್ಬೇಕಾಯ್ತು. ಯಾಕೆ ಅವತ್ತು ಕುಮಾರಸ್ವಾಮಿ ಅವರು ಒಕ್ಕಲಿಗರ ಸರ್ಕಾರವನ್ನು ತೆಗೆದ್ರಿ ಅಂತ ಬಿ ಜೆ ಪಿ ನಾಯಕರನ್ನ ಸ್ವಾಮೀಜಿಯವರು ಕೇಳಬೇಕಿತ್ತ? ನಿರ್ಮಲಾನಂದ ಶ್ರೀಗಳು, ಅದು ತಪ್ಪು, ಸ್ವಾಮೀಜಿಯವ್ರನ್ನ ಕೇಳಬಾರದು. ನನ್ನ ಅಭಿಪ್ರಾಯ, ನಾವು ಹಲವಾರು ಬಾರಿ ಹಲವಾರು ರೀತಿಯ ರಾಜಕೀಯ ತೀರ್ಮಾನ ತಗೊಂಡಾಗ ಹಲವಾರು ರೀತಿಯಲ್ಲಿ ಬೆಳವಣಿಗೆಗಳಾಗಿವೆ. ಆ ಬೆಳವಣಿಗೆಗಳಿಗೆ ಸ್ವಾಮೀಜಿಯವ್ರನ್ನ ನಾವು ಎಂದೂ ನಾವು ಹೇಳಲಿಲ್ಲ ರಾಜಕಾರಣಕ್ಕೆ, ಆ ಬೆಳವಣಿಗೆ ರಾಜಕಾರಣಕ್ಕೆ. ಇವತ್ತು ಸಹ ಹೇಳ್ತೇನೆ, ನಮ್ಮ ಒಂದು ಮಠ ಏನಿದೆ ಅದು ಒಂದು ಜಾತಿಗೆ ಸೀಮಿತವಾಗಿರತಕ್ಕಂಥ ಮಠ ಅಲ್ಲ. ಹಿಂದೆ ಇದ್ದಂಥ ನಮ್ಮ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಹಲವಾರು ಸಣ್ಣ ಸಣ್ಣ ಜಾತಿಗಳೇನಿತ್ತು, ಧ್ವನಿ ಇಲ್ಲದೆ ಇರತಕ್ಕಂಥ ಜಾತಿಗಳು, ಆ ಜಾತಿಯ ಒಂದು ರೆಪ್ರೆಸೆಂಟೇಷನ್ ಧಾರ್ಮಿಕ ಮಠಗಳನ್ನು ಪ್ರಾರಂಭ ಮಾಡತಕ್ಕಂಥ ನಿಟ್ಟಿನಲ್ಲಿ ಹಲವಾರು ರೀತಿಯ ಕೊಡುಗೆಯನ್ನು ಸಮಾಜಕ್ಕೆ ಕೊಟ್ಟಿದ್ದಾರೆ. ಇದು ಒಕ್ಕಲಿಗರ ಒಂದು ಧಾರ್ಮಿಕ ಸಂಸ್ಥೆ ಏನಿದೆ, ಹಲವಾರು ಬಡತನದಲ್ಲಿರ್ತಕ್ಕಂಥ ಧ್ವನಿ ಇಲ್ಲದೆ ಇರತಕ್ಕಂಥ ಒಂದು ಜಾತಿಗಳಿಗೆ ಶಕ್ತಿ ತುಂಬಿರತಕ್ಕಂಥದ್ದು ಖಂಡಿತ. ಇವತ್ತು ನಮ್ಮ ಸ್ವಾಮೀಜಿಯವರನ್ನು ನಮ್ಮ ರಾಜಕೀಯದ ಸ್ವಾರ್ಥಕ್ಕೆ ಬಳಕೆ ಮಾಡ್ಕೊಳ್ತಕ್ಕಂಥದ್ದು ನಾನು ವಿರೋಧ ಮಾಡ್ತೀನಿ. ಅವರ ಒಕ್ಕಲಿಗ ಸಮುದಾಯದ ಮಠವನ್ನು ಒಡೆದು ವಿಶ್ವ ಒಕ್ಕಲಿಗ ಸಂಸ್ಥಾನ ಮಠವನ್ನು ಕಟ್ಟಿದ್ರು ದೇವೇಗೌಡರು ಕುಟುಂಬದವರು. ನಾವು ಕಟ್ಟಿದ್ದಲ್ಲ, ಆ ಮಠ ಆಗಲೇ ಇತ್ತು. ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಏನಿತ್ತು ಅದು ಮೊದಲೇ ಇದ್ದಂಥದ್ದು. ಆ ಸ್ವಾಮೀಜಿಯವರು ಒಂದು ಆರ್ಥಿಕವಾಗಿ ಆ ಮಠದಿಂದ ಸಾಮಾಜಿಕ ಕಾರ್ಯಕ್ರಮ ಮಾಡಲಿಕ್ಕೆ ದೇವೇಗೌಡರಿಗೆ ಶಕ್ತಿ ತುಂಬತಕ್ಕಂಥದ್ದಕ್ಕೆ ಮನವಿ ಮಾಡಿದ್ರು. ಅದರ ಮೇಲೆ ನಾವು ಮಠ ಸಮಾಜ ಒಡಲಿಕ್ಕೆ ಮಾಡಿದ್ದಲ್ಲ, ಇನ್ನೊಂದು ಮಠವನ್ನು ಅಸ್ಥಿರಗೊಳಿಸ್ಲಿಕ್ಕೆ ಮಾಡಿದ್ದಲ್ಲ. ಅವರು ಸ್ವಾಮೀಜಿಯವರು ಆಗಲೇ ಪ್ರತಿಷ್ಠಾಪನೆ ಆದಂಥ ಆ ಒಂದು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನವನ್ನು ಬೆಳೆಸ್ತಕ್ಕಂಥದ್ದಕ್ಕೆ ಆಗಲೇ ಪ್ರಾರಂಭ ಮಾಡಿದ್ದು. ಹಲವಾರು ರಾಜಕಾರಣಿಗಳು ಸೇರಿ ಅವತ್ತು ಆ ಮಠ ಬೆಳೆಸಿದ್ದಾರೆ. ಬರೀ ದೇವೇಗೌಡರ ಕುಟುಂಬ ಇನ್ನೂ ಈ ದೊಡ್ಡ ಮಟ್ಟಕ್ಕೆ ಪರ್ಯಾಯವಾಗಿ ಬೆಳೆಸಬೇಕು ಅಂತ ಬೆಳೆಸಿದ್ದಾರೆ. ಸ್ವಾಮೀಜಿಯವರ ಫೋನನ್ನು ಮುಖ್ಯಮಂತ್ರಿಗಳೇ ಮುಂದೆ ನಿಂತು ಟ್ಯಾಪ್ ಮಾಡಿಸಿದ್ರು. ನಾನು ಸ್ವಾಮೀಜಿಯವರ ಫೋನನ್ನು ಟ್ಯಾಪ್ ಮಾಡೋದಕ್ಕೆ, ಆದರೆ ಸ್ವಾಮೀಜಿಯವರ ಜೊತೆ ಸರ್ಕಾರ ಬೀಳುತ್ತೆ ಅನ್ನೋದು ಗೊತ್ತಿದ್ದು, ನಾನು ಯಾತಕ್ಕೆ ಅವ್ರ ಜೊತೆಯಲ್ಲಿ ನ್ಯೂಸ್ನಲ್ಲಿ ನಮ್ಮ ಕಾಲಭೈರವ ದೇವಸ್ಥಾನ ಕಟ್ಟಲಿಕ್ಕೆ ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ಹೋಗ್ತಾಯಿದ್ದೆ. ನಮ್ಮ ಸ್ವಾಮೀಜಿಯವರ ಫೋನ್ ಟ್ಯಾಪ್ ಮಾಡಿಕೊಂಡು ಅವ್ರ ಮೇಲೆ ಅಪನಂಬಿಕೆ ಅನ್ಬಿಟ್ಟಿದ್ರೆ ನಾನು ಅವ್ರ ಜೊತೆಯಲ್ಲಿ ಅಲ್ಲಿಗೆ ಹೋಗೋ ಅವಶ್ಯಕತೆ ಇರಲ್ಲ, ಕ್ಯಾನ್ಸಲ್ ಮಾಡಿದೆ. ಇದೆಲ್ಲ ಇವರ ರಾಜಕೀಯದ ಒಂದು ಬಲ ಬೆಳೆಸ್ಕೊಳ್ಳೋದಕ್ಕೆ ಈ ರೀತಿಯ ಸುಳ್ಳು ಅಪಾದನೆಗಳನ್ನು ನನ್ನ ಮೇಲೆ ಮಾಡ್ಕೊಂಡ್ಬಂದಿದ್ದಾರೆ, ವ್ಯರ್ಥವಾದ ಅಪಾದನೆಗಳು. ಅವತ್ತು ಸರ್ಕಾರ ಉಳಿಸ್ಲಿಕ್ಕೆ ಅಂತ ಬಾಂಬೆಗೆ ಹೋದಂಥ ಡಿ ಕೆ ಶಿವಕುಮಾರ್ ಅವರ ನಡೆ ಒಂದು ನಾಟಕನ ಅವತ್ತಿಗದು ನಿಜ, ನಾಟಕೀಯವಾದ ಬೆಳವಣಿಗೆ ಹೋದರಲ್ಲ, ಅಟ್ಲೀಸ್ಟ್ ಯಾರಾದ್ರೂ ಒಬ್ಬರನ್ನಾದ್ರೂ ಕರ್ಕೊಂಬರೋಕ್ಕಾಯ್ತಾ? ಅಲ್ಲಿ ಸುಮ್ಮನೆ ಏನೋ ಒಂದು ಕಾಟಾಚಾರಕ್ಕೆ ಹೊರನೋಟಕ್ಕೆ ಕುಮಾರಸ್ವಾಮಿ ಅವರಿಗೆ ಎಷ್ಟು ನೋಡು ಹಿಂದ್ಗಡೆ ಬಲಾಢ್ಯವಾಗಿ ನಿಂತಿದ್ದಾರೆ ಅಂತಕ್ಕಂಥ ಒಂದು ಸ್ಟೋರಿ ಬಿಲ್ಡಪ್ ಮಾಡಿಸ್ಕೋಬೇಕಾಯ್ತು. ಬಂಡೆ ಥರ ನಿಂತಿದ್ರು ಕುಮಾರಸ್ವಾಮಿ ಸರ್ಕಾರ ಉಳಿದಕ್ಕೆ, ಇದನ್ನು ತೋರಿಸ್ಕೊಳ್ಳೋಕ್ಕೋಸ್ಕರ ಒಂದು ನಾಟಕ ಆಡ್ಕೊಂಡಿದ್ದೆ. ಏನು ಅದರಿಂದ ಉಪಯೋಗ ಆಯ್ತಾ? ಈಗ ನೀವು ಮತ್ತೆ ಡಿ ಕೆ ಶಿವಕುಮಾರ್ ನಡುವೆ ಪ್ರತಿದಿನ ಒಂದು ಟಾಕ್ ಫೈಟ್ ನಡೀತಾ ಇದೆ, ಏನಿದು ಒಕ್ಕಲಿಗರ ನಾಯಕತ್ವದ ಏನಾದರೂ ಅಸ್ಮಿತ ವಿಚಾರನ, ಏನಾದರೂ ಭಯನ, ಏನದು?
ಈಗ ನೋಡಿ, ನಾನು ತುಮಕೂರಿನಲ್ಲಿ ನಾನು ಶಿವಕುಮಾರ್ ಹೆಸರ ಮೇಲೆ ಭಾಷಣ ಮಾಡುತ್ತ, ನಾನವ್ರ ಹೆಸರನ್ನೇ ಇರ್ತಿಲ್ಲ. ನಾನು ಹಿಡಿದು ಅವ್ರ ಕಾರ್ಯಕ್ರಮಗಳು ಯಾವ ರೀತಿ ಜನರನ್ನ ದಾರಿ ತಪ್ಪಿಸ್ತಾ ಇದೆ, ಹಳ್ಳಿ ಹೆಣ್ಮಕ್ಕಳನ್ನ ಯಾವ ರೀತಿ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಆ ಕಾರ್ಯಕ್ರಮದ ಹೆಸರು ಓಟ್ಗೋಸ್ಕರವಾಗಿ, ಅದು ಚರ್ಚೆ ಮಾಡಿದ್ದೆ. ಅದನ್ನು ರಾಜಕೀಯವಾಗಿ ನಾನು ಮುಗಿಸಬೇಕು ಅಂತ ಹೇಳಿ ಕುಮಾರಸ್ವಾಮಿಯವರು ಹೆಣ್ಮಕ್ಕಳಿಗೆ ಅವಹೇಳನ ಮಾಡಿಬಿಟ್ರು, ಶಂಸಕ್ಕೆ ಆಗದೇ ಇರತಕ್ಕಂಥ ಅವಮಾನ ಮಾಡಿಬಿಟ್ರು ಅಂತ ಇದೆ ಸಂಸ್ಥರಲ್ವಾ. ಜೂಮ್ ಮೀಟಿಂಗ್ ಮಾಡಿ ಎಲ್ಲರಿಗೂ ನೀವು ನಾಳೆ ಬೆಳಗ್ಗೆಯಿಂದ ಅವ್ರು ಎಲ್ಲೋದರೂ ಗೋ ಬ್ಯಾಕ್ ಟು ಇದನ್ನು ಕೇಳಿ ಅಂತ ಕರೆ ಕೊಟ್ರಲ್ಲ. ನಾನು ಇವ್ರ ಮೇಲೆ ಶಿವಕುಮಾರ್ ಮೇಲೆ ಗಲಾಟೆ ಮಾಡಿದ್ದ, ಅವ್ರ ಕಾರ್ಯಕ್ರಮದ ಬಗ್ಗೆ ಟೀಕೆ ಮಾಡಿದೆ, ಅದನ್ನು ಇವರು ಅದನ್ನು ದುರ್ಬಳಕೆ ಮಾಡ್ಕೊಳ್ಳೋಕೆ ಹೋದಂಥವ್ರು ಅಷ್ಟಣ್ಣತನ ಇವರು. ಅದರಿಂದ ಅವ್ರಿಗೇನಾಗಿದೆ, ನಮ್ಮ ಬೆಳವಣಿಗೆ ನಮ್ಮ ಬಗ್ಗೆ ಇರತಕ್ಕಂಥ ಜನರಲ್ಲಿ ಆ ಪ್ರೀತಿ ಏನಿದೆ ಅದನ್ನು ಅವ್ರು ಇನ್ನೂ ಕಡಿಮೆ ಮಾಡಲಿಕ್ಕೆ ಆಗಿಲ್ಲ ಉಪಮುಖ್ಯಮಂತ್ರಿಗಳಾಗಿ. ಅದಕ್ಕೆ ಇವೆಲ್ಲ ಡ್ರಾಮಾಗಳು ನಡೀತಾ ಇದೆ. ಕಳೆದ ಬಾರಿ ವಿಧಾನಸಭೆಯಲ್ಲಿ ಪೆನ್ನು ಪೇಪರನ್ನು ಕೇಳಿದರು ಡಿ ಕೆ ಶಿವಕುಮಾರ್. ಎಲ್ಲ ಒಂದು ಕಡೆ ಅವರಿಗೆ ಮಂಡ್ಯದ ಜನ ಸೇರಿದಂತೆ ಬಹುತೇಕ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಬೆಂಬಲ ಅವರಿಗೆ ಸಿಕ್ತು. ಅವರು ಈ ಬಾರಿಯೂ ಅದೇ ನಿರೀಕ್ಷೆಯಲ್ಲಿದ್ದಾರೆ. ತಮಗೇನಾದರೂ ಆತಂಕ ಇದೆಯಾ ವಿಚಾರ? ನಾವು ಆತಂಕ ಇಲ್ಲ. ಆ ಪೇಪರ್ ಪೆನ್ನು ಅವ್ರು ಯಾವ ರೀತಿ ಉಪಯೋಗ ಮಾಡ್ಕೊಂಡ್ರೋ ದುರುಪಯೋಗ ಮಾಡ್ಕೊಂಡ್ರೋ ನಾಡಿನ ಪ್ರತಿಯೊಂದು ಜನತೆಗೆ ಪ್ರತಿಯೊಂದು ಭಾಗದಲ್ಲೂ ಗೊತ್ತಿದೆ. ಆ ಪೇಪರ್ ಪೆನ್ ಕೊಟ್ಟಂಥ ಜನಕ್ಕೆ ಆದೇಶಗಳು ಯಾವ ರೀತಿ ಆದೇಶಗಳು ಅವರಿಂದ ಹೊರಟಿದೆ ಆ ಪೆನ್ನಿಂದ ಕಣ್ಣಾರೆ ಎಲ್ಲ ಕಾಣ್ತಾ ಇದ್ದಾರೆ. ಅದರಿಂದ ಆ ಒಂದು ಹಿನ್ನೆಲೆಯಲ್ಲಿ ಪೇಪರ್ ಪೆನ್ ಕೊಟ್ಟಿದ್ದನ್ನು ಅವರು ರಾಜ್ಯದ ಅಭಿವೃದ್ಧಿಗಿಂತ ಹೆಚ್ಚಾಗಿ ಹಲವಾರು ರೀತಿಯ ಅಕ್ರಮಗಳಿಗೇನು ಉಪಯೋಗ ಮಾಡ್ಕೊಂಡಿದ್ದಾರೆ. ಜನ ಈಗ ಅಲ್ಲಿ ತೀರ್ಮಾನಕ್ಕೆ ಬಂದಿದ್ದಾರೆ. ಒಕ್ಕಲಿಗ ನಾಯಕತ್ವ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರ ನಡೆಯಿಂದ ತಮಗೆ ಯಾವುದೇ ರೀತಿಯ ಆತಂಕ? ನಾನು ಅದರ ಬಗ್ಗೆ ಚಿಂತನೆ ಮಾಡಿ ಡಿ ಕೆ ಶಿವಕುಮಾರ್ ಅವರು ನಮಗೆ ಎದುರಾಳಿ ಅಂತಕ್ಕಂಥದ್ದು ನನಗೇನು ಆ ರೀತಿ ಆ ಆತಂಕವೂ ಇಲ್ಲ. ಯಾಕೆಂದ್ರೆ ಅವ್ರು ಮೊನ್ನೆ ಪಾಪ ಹೇಳಿದ್ದಾರೆ ಕುಮಾರಸ್ವಾಮಿ ನನಗೆ ಮ್ಯಾಚೇ ಅಲ್ಲ ಅಂತ. ಕುಮಾರಸ್ವಾಮಿ ಮ್ಯಾಚೇ ಇಲ್ಲದೆ ಇದ್ದರೆ ಪ್ರತಿದಿನ ಕುಮಾರಸ್ವಾಮಿ ಭಜನೆ ಯಾಕೆ ಮಾಡ್ತಾರೆ? ಮ್ಯಾಚೇ ಇಲ್ಲ ಅಂದಮೇಲೆ ಇದು ಇರತಕ್ಕಂಥ ಪ್ರಶ್ನೆ. ಲೋಕಸಭೆ ಚುನಾವಣೆ ಆದ್ಮೇಲೆ ಜೆ ಡಿ ಎಸ್ ಪಕ್ಷ ಇರಲ್ಲ, ಇರಬೇಕಿತ್ತು ಅಂತ ನಂಗೆ ಆಸೆ ಇದೆ, ಆದರೆ ಜೆ ಡಿ ಎಸ್ ಇರಲ್ಲ. ಅದನ್ನೇ ಹೇಳಿದ್ದು ನಾನು, ಅವ್ರದ್ದು ಎಲ್ಲ ಸಾರ್ವಜನಿಕವಾಗಿ ಹೇಳ್ತಕ್ಕಂಥ ಕುರ್ತಕ ಅಂತೇಳಿ. ಪಾಪ ಜೆ ಡಿ ಎಸ್ ಮುಳುಗಬಾರ್ದಾಗಿತ್ತು, ಅದು ಇರಬೇಕು ಅಂತ ಆಸೆ ಪಡ್ತೀನಿ ಅಂತ ಹೇಳೋರು ಜೆ ಡಿ ಎಸ್ನ ಮುಗಿಸಬೇಕು ಅಂತ ಹೇಳಿ ನನ್ನ ಜೊತೆ 12 ಜನ ಎಮ್ ಎಲ್ ಎಗಳು ಟಚ್ಚರ್ ಇದ್ದಾರೆ, 12 ಜನದ ಹೆಸರು ರೆಡಿ ಇದೆ, ಜೋಬಲ್ಲಿ ಇಟ್ಕೊಂಡಿದ್ದೀನಿ, ನಾನು ಯಾವಾಗಾದರೂ ಬರ್ತಾರೆ. ಜೆ ಡಿ ಎಸ್ ಉಳಿಸೋಕ್ಕೋಸ್ಕರ ನಮ್ಮ 12 ಜನದ ಎಮ್ ಎಲ್ ಎಗಳ ಮೇಲೆ ಪ್ರಹಾರ ಮಾಡಿದ್ದಾರ? ಜೆ ಡಿ ಎಸ್ ಉಳಿಸೋಕ್ಕೆ, ಜೆ ಡಿ ಎಸ್ ಬೆಳೆಸೋಕ್ಕೆ ಅವರು ಹೇಳೋದು ಜೆ ಡಿ ಎಸ್ ಉಳಿಬೇಕಂತೆ, ಜೆ ಡಿ ಎಸ್ ಸಾಯಬಾರ್ದಂತೆ ನನ್ನ ಆಸೆ ಅಂತಾರೆ. ಅವ್ರಿಗೆ ಆಸೆ ಇದ್ದರೆ ಜೆ ಡಿ ಎಸ್ನ ಶಾಸಕರುಗಳನ್ನು ಹೋಗ್ತಿದ್ದಂಗೆನೆ ಅಯ್ಯೋ ನಿಮ್ಗೆ ಆ ಕೆಲಸ ಬರಬೇಕು ಅಂದರೆ ಬಾ ನಮ್ಮ ಪಾರ್ಟಿ ಸೇರ್ಕ, ಪಾರ್ಟಿ ಸೇರ್ಕೊಂಡು ಯಾಕೆ ಇನ್ವೈಟ್ ಮಾಡ್ತಾರೆ? ಅದರಿಂದ ಅವ್ರು ಹೇಳೋದೇ ಒಂದು ಅವ್ರ ಕೃತಿಲಿ ಮಾಡೋದೇ ಒಂದು ಕೆಲಸ. ಕಳೆದ ಬಾರ ಮೈತ್ರಿಯ ಒಂದು ಪ್ರತಿಫಲವಾಗಿ ನಿಜವಾದ ಒಂದು ರೀತಿ ಬಲಿಪಶುವಾಗಿ ನಿಖಿಲ್ ಆಗದೆ ರಾಜಕೀಯವಾಗಿ ಹಿಂದಿನ ಮೈತ್ರಿ ಕಾಂಗ್ರೆಸ್ ಜೊತೆ ಮೈತ್ರಿ ಏನಾಯಿತು ಆ ಮೈತ್ರಿ ಏನೇನು ಬಲಿಪಶು ನಿಖಿಲ್ಲೇ ಆದಂಥದ್ದು. ಬರೀ ಮಂಡ್ಯ ಚುನಾವಣೆ ಅಷ್ಟೇ ಅಲ್ಲ, ರಾಮನಗರದಲ್ಲಿ ಬಲಿಪಶುವಾಗಬೇಕಾದ್ರೂ ಇದೇ ಕಾಂಗ್ರೆಸ್ಸೇ ಕಾರಣ. ಯಾವಾಗ ನಾವು ಈ ಮೈತ್ರಿ ಸರ್ಕಾರ ಮಾಡ್ಕೊಂಡು ಹೊರನೋಟಕ್ಕೆ 5 ವರ್ಷ ಅಧಿಕಾರ ಕೊಟ್ಟು ಅಂದ್ರಲ್ಲ, ರಾಮನಗರಕ್ಕೆ ಅವ್ರಿಗೆ ಎಂದೂ ಕಾಲಿಡ್ಲಿಕ್ಕೆ ಆಗಿರಲಿಲ್ಲ. ಈ ಮೈತ್ರಿಯ ಹೆಸರಿನಲ್ಲಿ ನಮ್ಮ ಜೊತೆ ಸೇರಿ ಅವರು ಯಾವ ರೀತಿ ನಮ್ಮ ಶಕ್ತಿ ತುಂಬೋದಕ್ಕಿಂತ ಹೆಚ್ಚಾಗಿ ನಮ್ಮ ಶಕ್ತಿಯನ್ನು ಕುಂದಿಸ್ಲಿಕ್ಕೆ ಪ್ರಾರಂಭ ಮಾಡು. ಹಿಂದೆ ಮದಕರಿ ನಾಯಕನ ಕೋಟೆಗೆ ಚಿತ್ರದುರ್ಗದಲ್ಲಿ ಹೈದರಾಲಿ ಕಾರಣ ಹೈದರಾಲಿಯ ಸೈನಿಕರನ್ನ ಕಿಂಡಿ ಒಳಗೆ ಉಳಿಸೋದಲ್ಲ ಇದ್ರ ಕಿಂಡಿನಲ್ಲಿ. ಆ ರೀತಿ ನನ್ನ ಕ್ಷೇತ್ರದಲ್ಲಿ ನಮ್ಮ ಕಾರ್ಯಕರ್ತರನ್ನು ಟ್ಯಾಪ್ ಮಾಡ್ಕೊಳ್ಳಿಕ್ಕೆ ನಮ್ಮ ಜೊತೆ ಕೈ ಜೋಡಿಸಿ ಬುದ್ಧಿವಂತಿಕೆಯಲ್ಲಿ ನಮ್ಮ ಶಕ್ತಿ ಏನಿತ್ತು ಅದನ್ನು ವೀಕ್ ಮಾಡಲಿಕ್ಕೆ ಏನೇನು ಕುತಂತ್ರ ಮಾಡಬೇಕು ಮಾಡಿದ್ರು. ಅದರ ಪ್ರತಿಫಲವೇ ಇವತ್ತು ರಾಮನಗರದಲ್ಲಿ ಅಲ್ಲಿ ಕನಕಪುರದಿಂದ ಒಬ್ಬನ ಕರ್ಕೊಂಡ್ಬಂದು ಗೆಲ್ಲಿಸ್ಕೊಂಡವರಲ್ಲ, ಅದು ನಡೆದಿದ್ದು ಆ ಒಂದು ಹಿನ್ನೆಲೆ. ಇಡೀ ರಾಜ್ಯದಲ್ಲಿ ರಾಜ್ಯ ರಾಜಕಾರಣದ ಶಕ್ತಿ ಕೇಂದ್ರ ಅಂದರೆ ಅದು ದೊಡ್ಡಗೌಡರು ಮನೆ ಅನ್ನುವಂಥದ್ದು. ಇಷ್ಟು ಎಷ್ಟೋ ಜನರನ್ನ ಗೆಲ್ಲಿಸಿದಿರಿ, ಎಷ್ಟೋ ಜನರ ನಿಲ್ಲಿಸಿದಿರಿ, ಬೆಳೆಸಿದಿರಿ, ಇಷ್ಟೆಲ್ಲ ಮಾಡಿದ ನಿಮಗೆ ಕುಮಾರಸ್ವಾಮಿ ಅವರಿಗೂ ಕೂಡ ಎಲ್ಲ ಒಂದು ಕಡೆ ನಿಖಿಲ್ಗೆ ಇದುವರೆಗೂ ಕೂಡ ರಾಜಕೀಯ ನೆಲೆ ಆಗಲಿಲ್ಲ ಅನ್ನುವಂಥ ಬೇಸರ ಏನಾಗಿದೆ? ನನಗೇನದು ಬೇಸರ ಇಲ್ಲ, ನನಗೆ ವಿಶ್ವಾಸ ಇದೆ ಅವನ ಸ್ವಂತ ದುಡಿಮೆಯ ಮೇಲೆ ನಾಡಿನ ಜನತೆ ಆಶೀರ್ವಾದ ಪಡಿತು.
ಜನರ ಆಶೀರ್ವಾದ ಸಿಗುತ್ತೆ. ನಿಖಿಲ್ ಅದನ್ನೇ ಬಯಸ್ತಾ ಇದ್ದಾರೆ. ಹಾಗಾದ್ರೆ ಅವನ್ ದುಡಿಮೆ ಮೇಲೇನೆ ಅವನ್ ಶಕ್ತಿ ಬಳಸ್ಕೊತಾನೆ. ನಾವೇನು ಅವನ ಬಗ್ಗೆ ಚಿಂತೆ ಮಾಡಬೇಕಾಗಿಲ್ಲ. ನಾವು ಅವನಿಗೋಸ್ಕರವಾಗಿ ಇವತ್ತು ನನ್ನ ಪಕ್ಷದ ಸಂಘಟನೆ ಬಿಟ್ಟು ಮಾಡೋದಾಗಿದ್ರೆ ಅವನ್ ಗೆಲ್ಲಿಸ್ಕೊಳ್ಳೋದು ನನಗೇನು ಕಷ್ಟ ಇರಲಿಲ್ಲ. ನಾನು ಆ ರೀತಿ ಸ್ವಾರ್ಥಿ ಆಗಿದ್ರೆ ನನ್ನ ಮಗ ಮುಖ್ಯ ಅಂತ ಹೇಳಿ ನಾನು ಆಕ್ಚುಲಿ ರಾಮನಗರಕ್ಕೆ ನಾನು ಒಂದು 2 ದಿವಸ ಹೋಗಿದ್ರೆ ಆಗಿತ್ತು. ನಾನು ಇಡೀ ರಾಜ್ಯ ನನ್ನ ಪಕ್ಷ ಗೆಲ್ಲಿಸಬೇಕು ಅಂತ ಹೋದೆ. ನನ್ನ ಮಗನ ಚುನಾವಣೆ ನಂಗೆ ಸ್ವಾರ್ಥದಲ್ಲಿ ಬೇರೆ ಕಾರ್ಯಕರ್ತನ ಫಲಿಪೋಷ ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ. ಕೆಲಸ ಮಾಡಿದೆ ಅವರು. ನಾನು 2 ದಿನ ಅಲ್ಲಿ ಇದ್ದಿದ್ರೆ ರಾಮನಗರದಲ್ಲಿ ನಿಖಿಲ್ ಯಾವುದೇ ಕಾರಣಕ್ಕೂ ಸೋಲ್ತಿರಲಿಲ್ಲ. ಕುಮಾರಸ್ವಾಮಿ ಅವರು ಮಂಡ್ಯಕ್ಕೆ ಬಂದಿದ್ದರಿಂದ ಅವರ ಕರ್ಮಭೂಮಿ ರಾಮನಗರದಲ್ಲಿ ತಮ್ಮ ನೆಲೆಯನ್ನು ಕಳೆದುಕೊಳ್ತಾರೆ. ಏನೂ ಆಗಲ್ಲ, ಇನ್ನೂ ಭದ್ರವಾಗಿರುತ್ತೆ ರಾಮನಗರದಲ್ಲಿ. ಈ ಒಂದು ಗ್ರಾಮಾಂತರ ಚುನಾವಣೆ ಏನಿದೆ ಲೋಕಸಭೆಗೆ, ಅಲ್ಲಿಂದಲೇ ಮುಂದಕ್ಕೆ ಆ ಕ್ಷೇತ್ರ ಇನ್ನೂ ಭರಾಟಿಯವಾಗಿ ಜನತೆಲ್ಲ ಬೆಳೆಯತಕ್ಕಂಥ ವಾತಾವರಣ ನಿರ್ಮಾಣ ಆಗುತ್ತೆ. ಜೊತೆಗಿದ್ದಾಗ ಅಷ್ಟು ಚೆನ್ನಾಗಿದ್ವಿ, ನಾನು ಜೈಲಿಗೆ ಹೋದ ಕೂಡಲೇ ಹೇಳಿದ್ರು ಲೂಟಿ ಹೊಡಿಯಕ್ಕೆ ನಾನು ಹೇಳಿದ್ನ ಅಂತ ಹೇಳಿದ್ರು ಮೈಸೂರಲ್ಲಿ ಕುತ್ಕೊಂಡು ಕುಮಾರಸ್ವಾಮಿ. ಜೈಲಿಗೆ ಹೋದಾಗ ನಾನು ಏನು ಹೇಳಿದ್ದೆ, ಜೈಲಿಗೆ ಹೋದ ನಾನು ಜೈಲಿಗೆ ಹೋಗಿ ಅವ್ರಿಗೆ ಸಾಂತ್ವನ ಹೇಳಿ ಬಂದ. ನಾನು ಜೈಲಿಗೆ ಹೋದಾಗ ನಾನು ಎಲ್ಲೋ ಮಾತಾಡಿಲ್ಲ. ಯಾವಾಗ ನಮ್ಮ ಪಕ್ಷ ಮುಗಿಸ್ಲೇಬೇಕು ಅಂತ ಹೊರಟು, ಯಾವಾಗ ನಮ್ಮ ಒಂದು ಅನುಕಂಪವನ್ನು ಅದನ್ನು ಅವ್ರ ಪರವಾಗಿ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟು ನಮ್ಮ ಪಕ್ಷ ಮುಗಿಸ್ಲಿಕ್ಕೆ ಹೊರಟರು, ಆಗ ನಾನು ಮಾತಾಡಿದ್ದೀನಿ. ನಾನು ಜೈಲಿಡಿದ್ದ ಎಂದು ಸಹ ಅವ್ರ ವಿರುದ್ಧ ಮಾತಾಡಿಲ್ಲ. ನಾನೇ ಹೋಗಿ ಅನುಕಂಪ ಬಂದೆ. ಇದೆಲ್ಲ ಜೈಲಿಗೆ ಹೋಗಿದ್ದು ಯಾವ ಕಾರಣಕ್ಕೆ ಹೋದರು ಇದೆಲ್ಲ ಇತಿಹಾಸ ಇದೆ. ನಾನಿದ್ರ ಬಗ್ಗೆ ಈಗ ಚರ್ಚೆ ಮಾಡೋದು ಬೇಕಾಗಿಲ್ಲ. ಅಂತಿಮವಾಗಿ ಈ ಧರ್ಮ ಯುದ್ಧದಲ್ಲಿ ಧರ್ಮನೇ ಗೆಲ್ಲಬೇಕು ಅಂತಕ್ಕಂಥದ್ದು ಇವತ್ತು ನಮ್ಮ ಧರ್ಮದಲ್ಲಿ ಇರತಕ್ಕಂಥದ್ದು. ಏನೇನು ನಡೀತಿದೆ ನೋಡೋಣ ಮುಂದಿನ ದಿನಗಳು. ಇವೆಲ್ಲ ಬೆಳವಣಿಗೆ ಕುಮಾರಸ್ವಾಮಿ ವಿಚಾರದಲ್ಲಿ ಏನು ದೊಡ್ಡದಲ್ಲ. ಕಡೆಗಳಿಗೆಯಲ್ಲಿ ದೇವೇಗೌಡರಿಗೆ ಇಂಥ ನೋವನ್ನು ಕೊಟ್ಟರಲ್ಲ BJP ಜೊತೆ ಹೋಗುವಂಥ ನೋವನ್ನು. ದೇವೇಗೌಡರು ಮೊನ್ನೆ ಏನು ಹೇಳಿದ್ರು ಮೈಸೂರಿನ ಸಭೆಯಲ್ಲಿ, ನಾನೇ ಕುಮಾರಸ್ವಾಮಿಗೆ ನೀನು BJP ಜೊತೆ ಪ್ರೈಮ್ ಮಿನಿಸ್ಟರ್ ಜೊತೆನಲ್ಲಿ ನಿನ್ನ ಒಂದು ಸಹಕಾರ ಕೊಟ್ಟು ಕೆಲಸ ಮಾಡುವಂತೇಳಿ ನಾನೇ ಕಲಿತಿದ್ದೇನೆ ಅಂತೇಳಿ ದೇವೇಗೌಡರು ಮೊನ್ನೆ ಸ್ಪಷ್ಟೀಕರಣ ಕೊಟ್ಟವರೆ. ದೇವೇಗೌಡರಿಗೆ ನೋವು ಕೊಟ್ಟವರು ಇದೇ ಕಾಂಗ್ರೆಸ್. 60 ವರ್ಷದ ರಾಜಕೀಯ ಜೀವನದಲ್ಲಿ ದೇವೇಗೌಡರು ಎಂದೂ ಸುಖ ಪಡಲಿಲ್ಲ. ಕಾಂಗ್ರೆಸ್ನವರ ಹಿಂಸೆನೇ ಇವತ್ತು ಅವರ ಒಂದು ರಾಜಕೀಯದ ಏಳು ಬೀಳುಗಳಲ್ಲಿ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗ್ತಕ್ಕಂಥದ್ದು ಹಾಳು ಮಾಡಿದ್ದು ಇದೇ ಕಾಂಗ್ರೆಸ್ ನಾಯಕ. DK ಶಿವಕುಮಾರ್ ಕಿಡ್ನಾಪ್ ಮಾಡಿಸಿ ಕೂಡ ಜಮೀನು ಬರ್ಸ್ಕೊಂಡಿದ್ರು. ಇವತ್ತು ದೇವೇಗೌಡರು ಸ್ಪಷ್ಟವಾಗಿ ಹೇಳ್ತಾರೆ, 9 ವರ್ಷದ ಮಗುವನ್ನು ಕಣ್ಣಿ ಬಟ್ಟೆ ಕಟ್ಟಿ ಕದ್ದಿಟ್ಟಿದ್ರು, ಕಿಡ್ನಾಪ್ ಮಾಡಿದ್ರು. ಈ ರೀತಿಯೆಲ್ಲ ಮಾಡಿದ್ದಾರೆ DK ಶಿವಕುಮಾರ್. ಎಲ್ಲ ಡಾಕ್ಯುಮೆಂಟ್ ಇದೆ, ಇವತ್ತು ಇದೆ. ದೇವೇಗೌಡ ಅದನ್ನು ದುರ್ಬಳಕೆ ಮಾಡ್ಕೊಳ್ಳಲಿಲ್ಲ. ಆ ಕುಟುಂಬಕ್ಕೆ ಕೊನೆಯವರೆಗೂ ನಾವು ಅವರಿಗೆ ರಕ್ಷಣೆ ಕೊಡ್ಲಿಕ್ಕೆ ಟ್ರೈ ಮಾಡೋದು. ಆದರೆ SM ಕೃಷ್ಣ ಅವ್ರ ಸರ್ಕಾರ ಬಂದ ಮೇಲೆ ಅವರಿಗೆ ನಾವು ರಕ್ಷಣೆ ಕೊಡ್ಲಿಕ್ಕೆ ಆಗಲಿಲ್ಲ. ಕಾಂಗ್ರೆಸ್ ಸರ್ಕಾರ ಬಂತು. 99ನೇ ಇಸವಿವರೆಗೂ ಟ್ರೈ ಮಾಡಿದ್ವಿ ನಾವು. ಭಾಳ ಅವ್ರಿಗೆ ರಕ್ಷಣೆ ಕೊಡ್ಲಿಕ್ಕೆ ಟ್ರೈ ಮಾಡಿದ್ವಿ. ಆ ಮಗು ಕತೆ ಯಾವ ರೀತಿ ಏನು ಮಾಡಿದ್ರು, ಆ ವ್ಯಕ್ತಿ ಪಾಪ ಮಿಲಿಟರಿಯಲ್ಲಿ ಕೆಲಸ ಮಾಡಿ ದೇಶಕ್ಕಾದರೂ ಬಂದಂಥ ಒಬ್ಬ ವ್ಯಕ್ತಿ, ಆ ವ್ಯಕ್ತಿ ಜಮೀನು ಯಾವ ರೀತಿ ಲಭ್ಯ ಆಯ್ತಿದ್ರು, ಅದೇನು ಸುಮ್ಮ ಸುಮ್ಮನೆ ನಾವು ಚಟಕ್ಕೆ ಹೇಳ್ತಾ ಇದ್ದೀವಿ. ಕನಕಪುರ ಬ್ಯಾಕ್ಗ್ರೌಂಡೇ ಅದಲ್ಲವೇ. ನೀವು ಯಾವಾಗಲೂ ಪದೇ ಪದೇ ಹೇಳ್ತೀರಿ ಕೊತ್ವಾಲ್ ಶಿಷ್ಯ, ಕೊತ್ವಾಲ್ ಶಿಷ್ಯ ಅಂತ. ನಾನು ಹೇಳೋದ್ರೆ ಎಲ್ಲರಿಗೂ ಜಗಜ್ಜ ಇರೋದು ಎಲ್ಲರಿಗೂ ಗೊತ್ತಿರೋದು. ನಾನು ಬೇರೆಯವ್ರು ಹೇಳಿದ್ದು ಕೇಳಿದ್ದೀನಿ. ಒಟ್ಟಾರೆ ಆ ಒಂದು ಬ್ಯಾಕ್ಗ್ರೌಂಡೇ ನೀವು ಹೇಳ್ತಾ ಇರೋದು ಹಾಗಾದ್ರೆ ಪದೇ ಪದೇ ಈ ಬ್ಯಾಕ್ಗ್ರೌಂಡ್. ಜನ ಮಾತಾಡ್ತಾರೆ, ನಾನು ಹೇಳೋದಲ್ಲ. ಯಾಕಂದ್ರೆ ನೀವು ಪದೇ ಆ ರೀತಿ ಆರೋಪ ಮಾಡಿದಾಗ ಸಾಕ್ಷಿ ಕೇಳ್ತಾ ಇದ್ರು ಅವರು, ಸಹಜವಾಗಿ ಸಾಕ್ಷಿ ಏನಾದರೂ ಇದೆಯಾ ಅಂತೇಳಿ. ಇವತ್ತು ಹೇಳಿದ್ರೆ ಅವೆಲ್ಲ ಚಿಲ್ಲರೆ ಆರೋಪಗಳು. ಆ ರೀತಿ ಚಿಲ್ಲರೆ ಆರೋಪಕ್ಕೆಲ್ಲ ಉತ್ತರ ಕೊಡೋದು ಅವ್ರಿಗೆಲ್ಲ ಚಿಲ್ಲರೆ. ಅವ್ರಿಗೆಲ್ಲ ಚಿಲ್ಲರೆ. ಅದಕ್ಕೆ ನಾನು ಹೇಳಿದ್ದು, ಅವ್ರು ಹೇಳಿದ್ರಲ್ಲ ಮೊನ್ನೆ ಕುಮಾರಸ್ವಾಮಿ 1000 ಕೋಟಿ 1000 ಎಕರೆ ಭೂಮಿ ಬೆಂಗಳೂರು ಸುತ್ತಮುತ್ತ ಫ್ಯಾಮಿಲಿ 1000 ಎಕರೆ ಕುಮಾರಸ್ವಾಮಿ. ನನ್ನ ಫ್ಯಾಮಿಲಿ ಅಂದರೆ ಲೀಗಲಿ ನಾನು, ನನ್ನ ಹೆಂಡತಿ, ನನ್ನ ಮಗ, ನನ್ನ ದೋಸೆ, ನನ್ನ ಮೊಮ್ಮಗ. ಬೇರೆ ನಮ್ಮ ಸಹೋದರರು ಅಣ್ಣ ತಮ್ಮಂದರು ಅವ್ರು ಏನು ಮಾಡ್ಕೊಂಡ್ರೆ ನನಗೆ ಸಂಬಂಧ ಇಲ್ಲ. ಅದು ಅವ್ರ ಸ್ವಂತ ದುಡಿಮೆ ಮಾಡ್ಕೊಂಡು ಮಾಡಿದ. ಇನ್ಕಮ್ ಟ್ಯಾಕ್ಸ್ ಇದೆ, ಸರ್ಕಾರ ಇದೆ. ಅವ್ರಿಗೆ ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡಿ ಸರ್ಕಾರಿ ಭೂಮಿಗೆಲ್ಲಾದರೂ ಒತ್ತುವರಿ ಮಾಡ್ಕೊಂಡು ಫಿಲ್ಡಿಂಗ್ ಹಾಕೊಂಡು ಕಾನೂನು ಬರುವಾಗ ಜಮೀನು ತಗೊಂಡಿದ್ರೆ ಸರ್ಕಾರ ಅವ್ರಿಗೆ ಆ್ಯಕ್ಷನ್ ತಗೊಳ್ಳಿ.
ನೀವು ಹೇಳಿದಂತ ಆರೋಪದ ರೀತಿಯಲ್ಲಿ ಕನಕಪುರದಲ್ಲಿ ಆ ರೀತಿಯ ಸಾಕಷ್ಟು ಪ್ರಕರಣಗಳಿದೆಯಾ? ಜಮೀನು, ನೀವು ಹೇಳದಂತೆ ಜಮೀನುಗಳನ್ನ ಕಬ್ಜಾ ಮಾಡಿದ್ದು, ಈ ರೀತಿದೆಲ್ಲ ಸಾಕಷ್ಟು ಇದಾವೆ ಅಂತ? ಬೇಗಾದ ಪ್ರಕರಣ ಲೆಕ್ಕ ಇಲ್ಲದಷ್ಟು. ನಾನು ಮನೆ ಹತ್ರಿಗೆ ಲಾರಿಗಳು ಮಾಡ್ಕೊಂಡ್ ಬರೋದಲ್ಲ, ಈ ಕಲ್ಲು ಹೊಡಿಬೇಕಾದ್ರೆ ಮರಳೆ ಬೇಕು ಅಂತ ಒಂದು ವಿಲೇಜ್. ಆ ಊರು ಒಂದು ಉದಾಹರಣೆ ನಿಮ್ಗೆ ಹೇಳ್ತೀನಿ, ಯಾವ ರೀತಿಯ ಹಳ್ಳಿ ಜನಗಳನ್ನ ಪ್ರತಿದಿನ ಚಿತ್ರಹಿಂಸ ಕೊಟ್ಟಿರೋದು. ಹಲವಾರು ವರ್ಷಗಳು ಕೋರ್ಟು ಕಚೇರಿಯಲ್ಲಿ ಕಂಡು ಆ ಕುಟುಂಬಗಳು ಯಾವ ರೀತಿ ಹಾಳಾದವು ಅಂತ. ಇದು ಎಷ್ಟು ವರ್ಷದ ಸರ್ಕಾರ? ಅವರೇನೋ ಬರೀ 5 ವರ್ಷದ್ದಲ್ಲ, ಇನ್ನೂ 10 ವರ್ಷ ಇರುತ್ತೆ ಅಂತ ಹೇಳ್ತಾರೆ. ಒಟ್ಟು ಇನ್ನೂ 9 ವರ್ಷ ಇದೆ, 1 ವರ್ಷ ಆಗಿದೆ, 9 ವರ್ಷ ಇದೆ ಅಂತ ಇರುತ್ತೆ ಅಂತ ಮೊನ್ನೆ ಎಲ್ಲ ಮೈಸೂರಿನಲ್ಲಿ ಹೇಳಿದ್ದಾರೆ. ಹಿಂದಿನ ಹಲವಾರು ಜನ ಹೇಳಿದ್ರು ಮುಂದಿನ 20 ವರ್ಷ ನಮ್ಮದೇ ಸರ್ಕಾರ ಇದು ಅಂತ. ಏನೇನಾಯ್ತು ನಮ್ಗೆ ಇತಿಹಾಸ ಅದೆಲ್ಲ ಗೊತ್ತಾಗುತ್ತೆ. 136 ಪ್ಲಸ್ ಇದ್ದೀವಿ ನಾವು, ಇವ್ರು ಹೆಂಗೆ ನಮ್ಮ ಸರ್ಕಾರನ ಅಲಗಾಡ್ಸೋಕ್ಕಾಗುತ್ತೆ? ಈಗ ನನಗೆ ಬೆಂಬಲ ಕೊಟ್ರದ ಹಾಗೆ ಎಷ್ಟಿದ್ದ ನಾವು 120 ಮೇಲೆ ಇದ್ವಲ್ಲ, ಅದೆಂಗೋಯ್ತು? ಅದೇ ರೀತಿ ಇದಕ್ಕೂ ಒಂದು ಅಂತಿಮ ಅವರಿಬ್ಬರ ನಡುವೆ ಕುರ್ಚಿ ಫೈಟ್ ನಡೀತಾ ಇದೆಯಾ ಒಳಗಿಂದ ಒಳಗೆ? ಹೇಳಿದಾರಲ್ಲ ಅದೇನು ಮೊನ್ನೆ ಅದು ಶುರು ಆಗ್ಬೇಕಲ್ಲ, ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ಗೊತ್ತಾಗುತ್ತೆ, ನೋಡೋಣ ಬನ್ನಿ. ಅಲ್ಲಿ ಒಕ್ಕಲಿಗರಿಗೇನು ಶಕ್ತಿ ಬರುತ್ತೆ, ಆಮೇಲೆ ಮೈಸೂರಿಗೇನು ಶಕ್ತಿ ಕೊಟ್ಟಿಲ್ವ ಜನ? ಇವರು ಶಕ್ತಿ ಕೊಟ್ಟಿಲ್ವ? ಇನ್ಯಾವ ಶಕ್ತಿ ಬೇಕು ಅವ್ರಿಗೆ? ಅದರಿಂದ ಯಾವ ಶಕ್ತಿ ಕೊಟ್ಟರು ಜನಗಳು ಒಕ್ಕಲಿಗರು ಉದ್ಧಾರ ಮಾಡೋಕ್ಕಲ್ಲ, ಶಕ್ತಿ ಉಪಯೋಗ ಮಾಡೋದು. ನೀವು ಸ್ಕ್ವೇರ್ ಫೀಟಿಗೆ 100 ರೂಪಾಯಿ ಫಿಕ್ಸ್ ಮಾಡಿ ಪ್ರತಿದಿನ 50 ಕೋಟಿ ಹಿಂದೆ ಮನೆ ಹೋಗಿ ನಿದ್ದೆ ಮಾಡೋದು ಅಂತೆ. ಜನ ಮಾತಾಡ್ತಾರೆ, ಮಾತು ಹೇಳೋದಲ್ಲ. ಟಾರ್ಗೆಟ್ 50 ಕೋಟಿ, ಟಾರ್ಗೆಟ್ ಎವರಿಡೆ 50 ಕೋಟಿ ಇರಬೇಕು. ಜನ ಬಿದಿನ ಮಾತಾಡೋ ಕಾಂಗ್ರೆಸ್ ಅವರೇ ಹೇಳ್ತಾರೆ, ಇಂಥವ್ರು ಒಕ್ಕಲಿಗರನ್ನ ಉದ್ಧಾರ ಮಾಡ್ತಾರ? ಅದೇನು ಮೈಸೂರಲ್ಲೂ ಕೂಡ ಒಕ್ಕಲಿಗರಿಗೆ ತ್ರಟ್ ಇದೆ ಅನ್ನುವಂಥ ಏನೋ ಮತ್ತೆ ಏನಕ್ಕಂತೆ ಸರ್? ಅದು ಯಾರಿಂದ ನಮ್ಮಿಂದ ತ್ರಟ್ ಇದೆಯಾ ಒಕ್ಕಲಿಗರಿಗೆ? ನಮ್ಮಿದೆಯೋ ಯಾರು ತ್ರಟ್ ಮಾಡಿದ್ರು ಯಾರು ಮೈಸೂರಲ್ಲಿ? ಕಾಂಗ್ರೆಸ್ಗೆ ಮುಖ್ಯಮಂತ್ರಿನೇ ಮಾಡಿರ್ಬೇಕು ಅವ್ರು ಹೇಳಪ್ಪ. ಧೈರ್ಯವಾಗಿ ಹೆಸರು ಹೇಳಿ, ಯಾರಿಂದ ತೊಂದರೆ ಆಗಿದೆ, ಯಾರಿಂದ ತ್ರಟ್ ಇದೆ, ಇವ್ರು ಯಾರಿಗೆ ರಕ್ಷಣೆ ಕೊಡ್ತಾರೆ ಹೇಳಿ. ತೊಂದರೆ ಅಡ್ಗೋಡೆ ಮೇಲೆ ಹೇಳಿದ್ರಿ ನಾವು. ನಿಮ್ಮ ಪ್ರಕಾರ ಲೋಕಸಭೆ ಚುನಾವಣೆ ಆದಮೇಲೆ ಎಷ್ಟು ಟೈಮ್ ಇರುತ್ತೆ ಸರ್ಕಾರ? ನಾವು ನಿರ್ಧಾರ ಮಾಡೋಕ್ಕೆ ಜ್ಯೋತಿಷಿಗಳಲ್ಲ, ಬಟ್ ನನ್ನ ಅಭಿಪ್ರಾಯದಲ್ಲಿ ರಾಜ್ಯವನ್ನು ಚರ್ಚೆ ಮಾಡಿದ್ರೆ ಬರುವ ಡಿಸೆಂಬರ್ ಒಳಗೆ ಈಗ ಉಳಿಯೋದು ಕಷ್ಟ. ಅದು ಒಳ ಜಗಳದಿಂದ ಹೋಗುತ್ತೋ ಅಥವಾ ಹೊರಗಿಂದ ಹೋಗುತ್ತೋ? ಅವರ ಆಂತರಿಕ ಗಲಾಟೆಯಿಂದ ಹೋಗೋದು, ಯಾರು ಏನು ಹೊರಗಡೆ ಗಲಾಟೆ ಮಾಡ್ಬೇಕಾಗಿ ಅವರೇ ತೀರ್ಮಾನ ಮಾಡ್ಕೋತಾರೆ. ಯಾಕೆ ಇವರಿಬ್ಬರು ಕುರ್ಚಿ ಗಲಾಟೆಲಿ ಹೋಗುತ್ತೆ ಅಂತೀರ ಹಾಗಾದ್ರೆ? ಬೇಕಾದಷ್ಟು ವಿಷಯಗಳು ಕಾದ್ನೋ. ಡಾಕ್ಟರ್ ಮಂಜುನಾಥ್ ಅವರ ಸ್ಪರ್ಧೆ ವಿಚಾರದಲ್ಲಿ ಇಡೀ ಕುಟುಂಬ ಒಪ್ಪಿದ್ರ ಸರ್? ಒಪ್ಪಿರಲಿಲ್ಲ, ಅವ್ರು ಬೇಡ ಅಂತ ಮನೆಯಲ್ಲಿ ತೀರ್ಮಾನ ಮಾಡಿದ್ರು. ಆರಾಮಾಗಿ ನೆಮ್ಮದಿಯಿಂದ ಇದೀವಿ, ನಮ್ಗೆ ಯಾಕೆ ಬೇಕಾರೆ ಅದಕ್ಕೆ. ಹೃದಯದ ಡಾಕ್ಟರ್ನ ಜನ ಯಾಕೆ ಆಯ್ಕೆ ಮಾಡ್ತಾರೆ ಅಥವಾ ಅವ್ರನ್ನ ಯಾಕೆ ಕೈ ಹಿಡಿತಾರೆ ಅಂತ ಯಾವ ಕಾನ್ಫಿಡೆನ್ಸ್ ನಿಮ್ಗಿತ್ತು? ಅವರ ವೈದ್ಯಕೀಯ ಸೇವೆ ಇದೆಯಲ್ಲ, ಇವತ್ತು 85 ಲಕ್ಷ ಕುಟುಂಬಗಳು ಅವ್ರ ಸೇವೆಯನ್ನು ಉಪಯೋಗ ಮಾಡ್ಕೊಂಡಿದ್ದಾರೆ. ಅದು ಓಟ ಕನ್ವರ್ಟ್ ಆಗ್ತಕ್ಕಂಥದ್ದು ಅವಕಾಶಗಳಿದೆ ಅಂತಕ್ಕಂಥ ಒಂದು ಊಹೆ ನಮ್ಮಲ್ಲಿತ್ತು. ಈಗ BJP ನಾಯಕರು ಅವ್ರನ್ನೇ ನಿಲ್ಲಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಅವರು ಪ್ರತಿಯೊಂದು ಲೆಕ್ಕಾಚಾರ ಮಾಡೇ ಮಾಡೋದಲ್ವೇ, ಸುಮ್ಮನೆ ಸುಮ್ಮನೆ ಅಭ್ಯರ್ಥಿ ಆಗ್ತಾರ? ಅವರು ಅದೆಲ್ಲ ಲೆಕ್ಕಾಚಾರ ಮಾಡಿ ಜನಗಳ ನಾಡಿ ಮಿಡಿತ ಅರ್ಥ ಮಾಡ್ಕೊಂಡೆ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಇವನ್ ಕೇಂದ್ರದಲ್ಲಿ ಸಚಿವರಾಗ್ತೀರ ಸರ್? ನಾನು ಆ ರೀತಿ ಆಂಬಿಷನ್ ಏನಿಲ್ಲ, ಪಾರ್ಲಿಮೆಂಟ್ ನಿಲ್ಲಬೇಕು ಅಂದ್ರೆ ನಿಂತಿದ್ದೇನೆ. ಸೈದ್ಧಾಂತಿಕವಾಗಿ ಒಂದು ಕಡೆ ಗುರುತ್ಕೊಂಡಿದ್ದೀರಿ ಇವತ್ತು ನೀವು, ನೀವು ಅದು ಸ್ಪಷ್ಟವಾಗಿ ಹೇಳ್ತೀರ ಮೋದಿ ಅವರ ವಿಚಾರ, ಹಿಂದುತ್ವ ವಿಚಾರ ಬಂದಾಗೆಲ್ಲವೂ ಫಸ್ಟ್ ಒಂದು ಹಂತದಲ್ಲಿ ಅಲ್ಪಸಂಖ್ಯಾತರ ಮತದ ವಿಚಾರವನ್ನು ಬಹಿರಂಗವಾಗಿ ಹೇಳಿದ್ರಿ ಕೂಡ ತಾವು. ಯಾಕೆ ಆ ತೀರ್ಮಾನವನ್ನು ಕೈಗೊಂಡ್ರಿ, ಒಂದು ಕಡೆ ನಾವು ಸ್ಟಿಕ್ ಆಗಿ ನಿಲ್ಬೇಕು? ನಾನು ಅಲ್ಪಸಂಖ್ಯಾತರನ್ನ ಕಾನ್ಫಿಡೆನ್ಸ್ ತಗೊಳ್ಳಿಕ್ಕೆ ಭಾಳ ಪ್ರಯತ್ನ ಪಟ್ಟೆ. ಅವರಿಗೆ ತೊಂದರೆಗಳಾದಾಗ ಕಾಂಗ್ರೆಸ್ಗಿಂತ ಹೆಚ್ಚಾಗಿ ಅವ್ರ ಪರವಾಗಿ ನಿಂತವನು ನಾನು. ಮತ್ತು ಆರೋಗ್ಯ ಹೇಗಿದೆ ಸರ್? ಮೊನ್ನೆ ಆಪರೇಷನ್ ಆದ ನಂತರ ಟೋಟಲ್ ಬಿಟ್ಟಿದೆ.
ಊಟ ತಿಂಡಿ ಎಲ್ಲ ಹೋಗುವಾಗ ಓಡಾಡುವಾಗ ಇದೇ ತರ ಕಾರ್ ಅಲ್ಲಿ ಟೈಮಿಂಗ್ಸ್ ಮೇಂಟೈನ್ ಮಾಡ್ತೀವಿ. ಎಲೆಕ್ಷನ್ ಆಗೋವರೆಗೂ ಇದು ಇದು ಇದೇ ರೀತಿಯಲ್ಲೇ ನಡ್ಕೋಬೇಕು, ಬೇರೆ ಮಾರ್ಗನೇ ಇಲ್ಲ. ಟೈಮಿಂಗ್ಸ್ ಎಲ್ಲ ಮೇಂಟೈನ್ ಮಾಡ್ತೀರಿ ಇದೇ ಟೈಮಿಂಗ್ ಸರಿಯಾಗಿ ಊಟ ಟ್ಯಾಬ್ಲೆಟ್ ಈ ತರ ಎಲ್ಲ ಮಾಡ್ತೀವಿ. ಸರ್, ಈಗ ಲೋಕಸಭೆ ಚುನಾವಣೆಯಲ್ಲಿ ಹೈ ವೋಲ್ಟೇಜ್ ಕಾನ್ಸ್ಟಿಟ್ಯುಯೆನ್ಸಿ ಅಂದ್ರೆ ಎರಡು ಅಂತಾರೆ, ಈಗ ಒಂದು ಮಂಡ್ಯ ಇನ್ನೊಂದು ಬೆಂಗಳೂರು ಗ್ರಾಮಾಂತರ, ಒಂದಕ್ಕೆ ಒಂದು ಟಿಟ್ ಫಾರ್ ಟ್ಯಾಟ್ ಅನ್ನೋ ತರ ಚುನಾವಣೆ ನಡೀತಾ ಇದೆಯಾ ಅಂತ ಅನಿಸ್ತದೆ ಮೇಲ್ನೋಟಕ್ಕೆ ನೋಡಿದ್ರೆ. ನೀವು ಮತ್ತೆ ಡಿ ಕೆ ಶಿವಕುಮಾರ್ ಎಲ್ಲ ಮಾತಾಡ್ತಿರುವಂತ ರೀತಿ ನೋಡಿದ್ರೆ, ಹೌದು ಅಲ್ಲಿಗೆ ಇಲ್ಲಿ ಕೌಂಟ್ರು, ಇಲ್ಲಿಗೆ ಅಲ್ಲಿ ಕೌಂಟ್ರ್ ಅನ್ನೋ ರೀತಿ ಇದೆಯಾ ಹೇಗೆ ಸರ್? ಆ ರೀತಿ ಅಂದ್ರೆ ಎರಡೂ ಕ್ಷೇತ್ರದಲ್ಲಿ ಹಣ ಬಲ ಇರತಕ್ಕಂಥದ್ದು ಅಭ್ಯರ್ಥಿಗಳು ಚುನಾವಣೆ ನಿಂತಿದ್ದಾರೆ, ಅದರಿಂದ ಇಷ್ಟೊಂದು ಹೈ ವೋಲ್ಟೇಜ್ ಅಂತ ಕಾಣ್ತಾ ಇದೆ. ಆದರೆ ಜನಗಳಲ್ಲಿ ಇದು ಹೈ ವೋಲ್ಟೇಜ್ ಚುನಾವಣೆ ಅಂತ ಜನ ಏನು ತೀರ್ಮಾನ ಮಾಡಿಲ್ಲ. ಕುಮಾರಸ್ವಾಮಿಯವರ ವಿರುದ್ಧ ಮಹಿಳೆಯರು ತಿರುಗಿ ಬೀಳ್ತಾರೆ, ಹಾಗಾದ್ರೆ ಏನಕ್ಕೆ ಗ್ಯಾರಂಟಿ ಯೋಜನೆಯನ್ನ ತೆಗೆದುಕೊಂಡು ದಾರಿ ತಪ್ಪಿದ್ರು ಅಂತ ಹೇಳಿದ್ದಾರೆ, ಹಾಗಾಗಿ ನಮಗೆ ಗ್ಯಾರಂಟಿಯೂ ಕೈ ಹಿಡಿತೆ, ಈ ಬಾರಿ ಮಹಿಳೆಯರು ಕೈ ಹಿಡಿತಾರೆ ಅಂತ ಅವ್ರ ನಂಬಿಕೆ. ಚುನಾವಣೆ ರಿಸಲ್ಟ್ ಬಂದ್ರೆ ಗೊತ್ತಾಗುತ್ತೆ, ಅಲ್ಲಿವರೆಗೆ ಕಾದು ನೋಡೋಣಂತೆ. ಅದೇನು ಎಫೆಕ್ಟ್ ಆಗಲ್ಲ ಅವ್ರ ಪ್ರಯತ್ನ, ಆಗಲ್ಲ ನನ್ನ ಅಭಿಪ್ರಾಯದಲ್ಲಿ ಏನು ಉಪಯೋಗ ಬರಲ್ಲ. ಅವ್ರಿಗೆ ಅದ್ರ ಮೇಲೆ ಬಹಳ ಡಿಪೆಂಡ್ ಆಗಿದ್ದಾರೆ, ಅದು ಸುಲಭ ಇಲ್ಲ. ಅವರಿಗೆ ಗ್ಯಾರಂಟಿಯೇ ಗಟ್ಟಿ, ನಿಮ್ಗೆ ಏನು ಮೈತ್ರಿಕೂಟಕ್ಕೆ ಏನು ಸರ್? ಮೋದಿಯವರೇ ಗಟ್ಟಿನ ನಮ್ಮ ಶ್ರಮ, ಮತ್ತು ಅದ್ರ ಜೊತೆಗೆ ಮೋದಿಯವ್ರ ಮೇಲೆ ಇರತಕ್ಕಂಥ ಜನಾಭಿಪ್ರಾಯ ಇದೆಲ್ಲ ಇವತ್ತು ನಮಗೆ ಒಂದು ರೀತಿ ಅಸೆಟ್ ಈ ಚುನಾವಣೆ. ಸರಿ, ಮೈತ್ರಿ ಎಲ್ಲಿವರೆಗೆ ಮುಂದುವರಿಯುತ್ತೆ ನಿಮ್ದು? ನನ್ನ ಅಭಿಪ್ರಾಯದಲ್ಲಿ ಇದು ಭಾಳ ಲಾಂಗ್ ಇದರಲ್ಲೇ ಹೋಗಬೇಕು ಅನ್ನೋದಿದೆ ಮೈತ್ರಿ. ಸೈದ್ಧಾಂತಿಕವಾಗಿ ಒಂದ್ ಕಡೆ ನೀವು ಸ್ಟಿಕ್ ಆನ್ ಆದ್ಮೇಲೆ ನೀವು ಯಾವ ತರ ಯೋಚನೆ ಮಾಡಿದ್ರೆ ಅಂದ್ರೆ ಜಾತ್ಯಾತೀತ ಜನತಾ ದಳ ಎಲ್ಲರೊಂದಿಗೂ ಕೂಡ ಬೆರೀತಾ ಇದ್ದಂತ, ಈಗ ಬಿಜೆಪಿ ಜೊತೆ ಗುರುಸ್ಕೊಂಡೆ, ಅಕಸ್ಮಾತ್ ನಾಳೆ ಹೊರಗೆ ಬಂದು ನಿಂತ್ರೆ ಅಲ್ಪಸಂಖ್ಯಾತ ಮತಗಳಿರ್ಬೋದು, ಈ ರೀತಿ ಈ ತರ ಯೋಚನೆ ಮಾಡಿದಾಗ ಏನಾದ್ರೂ ತಮ್ಗೆ ಆತಂಕ ಇದೆಯಾ? ನಾವು ಸುಮ್ಮನೆ ಯಾಕೆ ಹೊರಗಡೆ ಬರೋದ? ಈಗ ಹೊಂದಾಣಿಕೆ ಮಾಡ್ಕೊಂಡಿದ್ವಿ, ಇದು ಬಹಳ ವರ್ಷಗಳು ನಡೀಬೇಕು ಅನ್ನೋದಿದೆ. ನನ್ನ ಅಭಿಪ್ರಾಯದಲ್ಲಿ ಅವರು ಸಹ ಅದೇ ಒಂದು ಭಾವನೆ ಇದ್ದಾರೆ ಬಿಜೆಪಿಯವರು. ನಮ್ಗೆ ಡಿಫ್ರೆನ್ಸ್ ಬರೋ ಪ್ರಶ್ನೆನೇ ಇಲ್ಲದೆ ಇದ್ದಾಗ ಈ ಹೊಂದಾಣಿಕೆಯಲ್ಲಿ ಡಿಫ್ರೆನ್ಸ್ ಬಂದು ನಾವು ಹೋಗ್ತೀವಿ ಅನ್ನೋ ಪ್ರಶ್ನೆ ಇಲ್ಲ. ರಾಜಕೀಯದಲ್ಲಿ ಯಾವುದು ಕೂಡ ನಿರೀಕ್ಷಿತ ಅಲ್ವಲ್ಲ ಸರ್? ನೀವು ಹಿಂದೆ ಕೂಡ ಬಿಜೆಪಿ ಜೊತೆ ಹೋಗಿದ್ರಿ, ಆನಂತರ ಕಾಂಗ್ರೆಸ್ ಜೊತೆಗೆ ಬಂದ್ರಿ, ಅವತ್ತು ಕೂಡ ಇದೇ ರೀತಿ ಇತ್ತು, 20 ವರ್ಷ ಮಾಡ್ತೀವಿ, ಆ ವ್ಯತ್ಯಾಸಗಳು ಬರ್ಬೋದಲ್ವಾ? ನಾವು ಎರಡು ಮೈತ್ರಿ ಸರ್ಕಾರದಲ್ಲಿ ಇರ್ತೀವಿ ಅಂತೇಳಿ ಎಂದು ನಿರೀಕ್ಷೆ ಇಟ್ಟಿರಲಿ. ಅದೇನು ಸರ್ ಬೋರ್ಡ್ ಏನಾದ್ರು ಫಿಕ್ಸ್ ಇದೆಯಾ? ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರ ಕೃಷಿ ಸಚಿವರು ಅಂತ ಏನಾದ್ರು ಜನಗಳಲ್ಲಿ ಆ ರೀತಿ ಒಂದು ರೈತರಲ್ಲಿ ಕುಮಾರಣ್ಣ ಕೇಂದ್ರದಲ್ಲಿ ಏನಾದರೂ ಕೃಷಿ ಮಂತ್ರಿ ಆದರೆ ರೈತರ ಪರವಾದ ಕೆಲವು ಕಾರ್ಯಕ್ರಮಗಳ ಅನುಷ್ಠಾನ ತರೋದಕ್ಕೆ ಮನಸ್ಸು ಮಾಡ್ತಾರೆ, ಅವ್ರ ರೈತರ ಬಗ್ಗೆ ಕಮಿಟ್ಮೆಂಟ್ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಾನು ಹಿಂದೆ ಚುನಾವಣೆ ಮೊದಲನೇ ಬಾರಿ ನಿಂತಾಗಲೂ ಮುಂದಿನ ಮುಖ್ಯಮಂತ್ರಿ ಅಂತ ಕೂಗೋರು, ನಾವೇನು ಯಾರು ಹೇಳ್ಕೊಟ್ಟು ಕೂಗಿಸ್ತಾ ಇದ್ದು ಅಲ್ಲ. ಮೊದಲನೇ ಬಾರಿ MLA ಪ್ರವೇಶ ಮಾಡಿ 20 ತಿಂಗಳು ಮುಖ್ಯಮಂತ್ರಿ ಆಗ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣನೂ ಆಯಿತು. ಅಂದರೆ ಇದು ನಮ್ಮ ಕೈನಲ್ಲಿಲ್ಲ, ಇದು ಜನಗಳು. ಇವತ್ತು ಕೃಷಿ ಮಂತ್ರಿ ಅನ್ನೋದು ಇವತ್ತು ನಮ್ಮ ಒಂದು ದೇವರ ಮೇಲೆ ನಂಬಿಕೆ ಅಂತಕ್ಕಂಥದ್ದೇನು ಇಟ್ಕೊಂಡಿದ್ದೇವೆ. ಆ ದೇವರು ಮತದಾರರ ಕಡೆಯಿಂದ ಈ ರೀತಿ ಆ ಒಂದು ಭಾವನೆ ಮೂಡಿಸಿ ಹೇಳಿಕೆ ಕೊಡ್ತಿದ್ರು, ಆ ದೇವ್ರ ಇಚ್ಛೆ ಏನಿದೆ ಗೊತ್ತಿಲ್ಲ. ಅದರಿಂದ ನಾವೇನು ಅದನ್ನು ಆಸೆ ಇಟ್ಕೊಂಡು ಅದೇ ಆಗಬೇಕು ಇದಾಗಬೇಕು ಅನ್ನೋದು ನಾವೇನು ಚಿಂತೆನೂ ಮಾಡಿಲ್ಲ. ನಮ್ಮ ಮುಂದೆ ಇರೋದು 28 ಸೀಟ್ ಗೆಲ್ಲಬೇಕು, ಅದರ ಕಡೆ ನನ್ನ ಧ್ಯಾನ ಇದೆ. ಈಗ ಕೃಷಿ ಮಂತ್ರಿ ಆಗ್ತೀನೋ MPನೇ ಆಗಿರ್ತೀನೋ ಅದು ಭಗವಂತ ಆಲ್ರೆಡಿ ಬರೆದು ಬಿಟ್ಟಿರ್ತಾರೆ, ಯಾವ ಟೈಮ್ಗೆ ಏನಾಗಬೇಕು ಅಂತ ಅದನ್ನು ಭಗವಂತನೇ ಬಿಡ್ತಾರೆ. ಡಾಕ್ಟರ್ ಮಂಜುನಾಥ್ ಅವರ ಗೆಲುವಿನ ಜವಾಬ್ದಾರಿ ನಿಮ್ಮ ಹೆಗಲ ಮೇಲಿದೆ. ನಾನು ಆ ಕ್ಷೇತ್ರದ್ದು ಹಲವಾರು ಸಭೆಗಳನ್ನು ಮಾಡಿದ್ದೇವೆ, ಚುನಾವಣಾ ಸ್ಟ್ರಾಟಜಿನೂ ಮಾಡಿದ್ದೇವೆ. ತಾವು ಹೇಳಿದಂಥ ರೀತಿಯಲ್ಲಿ ನಮಗೆ ಜವಾಬ್ದಾರಿ ಇದೆ, ಆ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿರ್ವಹಣೆ ಮಾಡುತ್ತೆ. ಮಂಡ್ಯ ಮತ್ತು ಹಾಸನದಲ್ಲಿ BJP ಸಣ್ಣಕ್ಕೆ ತೆಗೆದುಕೊಳ್ತಾ ಇತ್ತು,
ಅಲ್ಲಿ ಸ್ವಲ್ಪ ಜೆ ಡಿ ಎಸ್ ವೀಕ್ ಆದ್ರೆ ಕಾಂಗ್ರೆಸ್ ಸಹಜವಾಗಿ ಅಧಿಕಾರಕ್ಕೆ ಬಂತು. ನಿಮ್ಮ ಈ ಮೈತ್ರಿ ಅಲ್ಲಿ ಬಿಜೆಪಿಗೆ ಒಂದು ರೀತಿ ಹಿನ್ನಡೆಯೂ ಆಗ್ಬೋದು, ಅಥವಾ ಇದು ನಿಮ್ಮ ಸ್ಟ್ರಾಟಜಿ ಒಂದು ಭಾಗ ಆಗಿತ್ತ ರಾಜಕಾರಣ? ಈಗಲ ಹೌದು, ಈಗಿನ ಸ್ಟ್ರಾಟಜಿ ಈಗ ನಾವು ಸ್ಟ್ರಾಟಜಿ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ನ ಹಣದ ಮುಂದೆ ನಾವು ಸ್ವಲ್ಪ ಸ್ಟ್ರಾಟಜಿ ಮಾಡದಿದ್ರು ಕಷ್ಟ ಇತ್ತು. ನಾವು ವೈಯಕ್ತಿಕವಾಗಿ ಮೂರು ಸ್ಥಾನವೋ ನಾಲ್ಕು ಸ್ಥಾನವೋ ಗೆಲ್ಲದ ಕಡೆಯೂ ಕಷ್ಟ ಇರಲಿಲ್ಲ, ಬಟ್ ನಮ್ಗೆ ಆರ್ಥಿಕವಾಗಿ ಶಕ್ತಿ ಇಲ್ಲ ಚುನಾವಣೆ ನಡೆಸ್ತಕ್ಕಂಥದ್ದು, ಅದೊಂದು ಭಾಗ. ಇನ್ನು ನಮ್ಮಲ್ಲಿ ಡಿಫ್ರೆನ್ಸ್ ಬಂದರೆ ಬಿ ಜೆ ಪಿ ನಮ್ಮಲ್ಲಿ ಕಾಂಗ್ರೆಸ್ ಒಂದು ಇಪ್ಪತ್ತು ಇಪ್ಪತ್ತೆರಡು ಸ್ಥಾನ ಗೆಲ್ತಿದ್ರು ಈ ಥರ ನನ್ನ ಅಭಿಪ್ರಾಯದಲ್ಲಿ. ಅವ್ರು ಹೋಗ್ತಿದ್ದ ಸ್ಪೀಡಲ್ಲಿ ಈಗ ನೋಡಿ ಮೈತ್ರಿ ಆಯಿತು ಅಂತಿದ್ದಾಗೇನೆ ಕಾಂಗ್ರೆಸ್ ಎಷ್ಟು ಡೌನ್ ಆದರು ನೋಡಿ, ಅವರಲ್ಲಿ ಆ ಮೊದಲಿದ್ದಿದ್ದ ಸ್ಪಿರಿಟು ಅದೆಲ್ಲ ಹೋಗೇ ಬಿಡ್ತು, ವಾಶ್ಔಟ್ ಆಗಬೇಕು. ಅದರಿಂದ ಇವತ್ತಿನ ಈ ಮೈತ್ರಿ ಅನಿವಾರ್ಯ ಇತ್ತು. ಕಾಂಗ್ರೆಸ್ನ ಹಣಬಲ ಸರ್ಕಾರದ ಒಂದು ಅವರ ಒಂದು ದುರಾಡಳಿತ ಇದೆಯಲ್ಲ ಅದರ ಮುಂದೆ ಇವತ್ತು ಮೈತ್ರಿ ಅವಶ್ಯಕತೆ ಇತ್ತು, ಅದರಿಂದ ಮಾಡ್ಕೊಂಡಿದ್ದೆ. ಒಂದು ಕಡೆ ಸಿದ್ದರಾಮಯ್ಯನವರು ನಿಮ್ಮ ದೇವೇಗೌಡರ ಕುಟುಂಬದ ವಿರುದ್ಧ, ಕುಮಾರಸ್ವಾಮಿ ವಿರುದ್ಧ ಆಗಾಗ ವಾಗ್ದಾಳಿ ಮಾಡ್ತಾ ಇದ್ರು, ಈಗ ಅವ್ರು ಮಾತಾಡ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಮಾತಾಡ್ತಾರೆ, ಅವ್ರು ಮಾತಾಡ್ತಿದಾರ ಅಥವಾ ಇಬ್ಬರು ಸೇರಿ ಸ್ಟ್ರಾಟಜಿ ಮಾಡ್ಕೊಂಡಿದ್ದಾರೆ? ಇಬ್ಬರು ಸೇರಿ ಸ್ಟ್ರಾಟಜಿ ಮಾಡ್ಕೊಂಡವ್ರೆ. ಸಿದ್ದರಾಮಯ್ಯನವರಿಗೆ ವೈಯಕ್ತಿಕವಂತ ಏನು ದ್ವೇಷ ಅನ್ನೋದು ಅವರಲ್ಲಿ ಇಲ್ಲ ಅಂತಾರೆ, ಬಟ್ ಅವ್ರು ಯಾವ ರೀತಿ ನಡ್ಕೊಂಡಿದ್ದಾರೆ ನೋಡಿದ್ದೀನಿ, ಅವ್ರ ದ್ವೇಷ ಯಾವ ರೀತಿ ಸಾಧಿಸ್ತಾರೆ ಅನ್ನೋದು ಗೊತ್ತಿದೆ. ಅಪ್ಪ ಅವ್ರು ಹೇಳ್ಕೊತಾರೆ, ಈಗ ಅವ್ರು ಒಂದು ಸ್ವಲ್ಪ ವಿರಾಮ ತಗೊಂಡು ಇವ್ರಿಗೆ ಕೊಟ್ಟಿರ್ಬೋದು, ಇವ್ರು ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ವಿರಾಮ ತಗೊಂಡು ಮತ್ತೆ ಅವ್ರಿಗೆ ಕೊಡ್ಬೋದು. ಅಥವಾ 2018 ಬಿಜೆಪಿಯ ಬಿ ಟೀಮು ಅನ್ನುವಂತಹ ಮಾತು ಹೇಗೆ ಮುಳುವಾಯಿತು, ಅಥವಾ ಒಕ್ಕಲಿಗ ವಿರೋಧಿ ಅನ್ನೋ ರೀತಿ ಬಿಂಬಿತವಾಯಿತು, ಅದಕ್ಕೇನಾದರೂ ಈ ಸರಿ ಸಿದ್ದರಾಮಯ್ಯವ್ರು ಸೈಲೆಂಟ್ ಆದ್ರ? ಇಲ್ಲ, ಅದು ಒಂದು ಭಾಗ. ಒಕ್ಕಲಿಗರು ಮತ್ತೆ ಬಿಜೆಪಿ ಜೆಡಿಎಸ್ನ ಮೈತ್ರಿಗೆ ಬೆಂಬಲ ನೀಡತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ, ಅದಕ್ಕೆ ನಾನು ಮಾತಾಡೋದು ನಿಲ್ಲಿಸೋದು ಒಳ್ಳೇದು ಅಂತ ಈಗ ಸ್ವಲ್ಪ ದಿವಸ ನಿಲ್ಲಿಸ್ಕೊಂಡಿರ್ಬೋದು. ಆದರೆ ಅವರು ಕೆಲವು ರಿಯಾಕ್ಷನ್ ಇದೆಯಲ್ಲ, ಅದು ಎಲ್ಲ ಒಂದು ಕಡೆ ಆಲ್ರೆಡಿ ಅವರ ಅಲ್ಲಿ ರಿಯಾಕ್ಷನ್ಗಳೇ ನಮ್ಮ ಒಂದು ಎರಡೂ ಪಕ್ಷಗಳ ಒಂದು ಸಂಘಟನೆಯನ್ನು ಗಟ್ಟಿಗೊಳಿಸ್ತಾ ಇದೆ. ಅವರ ಹೇಳಿಕೆಗಳೇ ನಿಮ್ಗೆ ಗಟ್ಟಿ ಮಾಡಿ, ಹೇಳಿಕೆಗಳೇ ಗಟ್ಟಿಗೊಳಿಸ್ತಾ ಇದೆ. ಹಾಗಾದ್ರೆ ಇದು ಒಂದು ಹಂತದವರೆಗೆ ಶಾಶ್ವತವಾದ ಮೈತ್ರಿನ ಇದು ಹಾಗಾದ್ರೆ ಇದು ಇರುತ್ತೆ. ಮೊನ್ನೆನೂ ಸಿದ್ದರ ಇವರು ಯಡಿಯೂರಪ್ಪ ಹೇಳಿದ್ದಾರೆ, ನಮ್ಮ ಮೈತ್ರಿ ಬರೀ ಲೋಕಸಭೆ ಚುನಾವಣೆಗೆ ಸೀಮಿತವಾಗಿಲ್ಲ, ಈ ಮೈತ್ರಿ ಮುಂದುವರಿಸ್ತೀವಿ ಅಂತ. ಬಿಜೆಪಿ ಜೊತೆ ಹೋದವ್ರನ್ನೆಲ್ಲ ಬಿಜೆಪಿ ಮುಗಿಸಿದೆ ಬೇರೆ ಬೇರೆ ರಾಜ್ಯಗಳಲ್ಲಿ, ಜೆಡಿಎಸ್ ಪರಿಸ್ಥಿತಿ ಕೂಡ ಹಾಗೆ ಆಗುತ್ತೆ? ಅದು ಕೆಲವರು ಪಾಪ ಹೇಳಬಹುದು, ಆದ್ರೆ ಆ ಒಂದು ವಾತಾವರಣ ಇಲ್ಲ. ಇಲ್ಲ, ನಿಮಗೆ ನಂಬಿಕೆ ಇದೆ? ನಂಬಿಕೆ ಇದೆ. ಈ ಬಾರಿಯ ವೋಟ್ ಶೇರಿಂಗ್ ಅಲ್ಲಿ ಅಥವಾ ಸೀಟ್ ಗೆಲ್ಲೋದ್ರಲ್ಲಿ ಏನಾಗುತ್ತೆ ಅನ್ನೋದ್ರ ಮೇಲೆ ನಿಮ್ಮ ಮೈತ್ರಿ ಮುಂದುವರಿಯುತ್ತೆ ಅನ್ನೋದು ಕೂಡ ತೀರ್ಮಾನ ಆಗುತ್ತೆ. ಇಲ್ಲ, ಇದು ಬಹುಶಃ ಈ ಚುನಾವಣೆ ಫಲಿತಾಂಶ ನನ್ನ ಅಭಿಪ್ರಾಯದಲ್ಲಿ ಎರಡೂ ಪಕ್ಷಗಳ ಮೈತ್ರಿ ಮುಂದುವರಿಕೆನ ಬಹಳ ಗಟ್ಟಿಗೊಳಿಸ್ತದೆ ಅಂತಕ್ಕಂಥದ್ದು ನಂಬಿಕೆ ಇದೆ. ಡಿ ಕೆ ಶಿವಕುಮಾರ್ ಮತ್ತೆ ಜೈಲಿಗೆ ಹೋಗ್ತಾರೆ ಅಂತ ಒಂದ್ಸರಿ ಹೇಳಿದ್ರೆ ಅಂತ ಪರಿಸ್ಥಿತಿ ಬರುತ್ತೆ? ಬರಬಹುದು, ಯಾರಿಗೆ ಗೊತ್ತು ಅವ್ರದ್ದು ಇರ್ತಕ್ಕಂಥ ಬ್ಯಾಕ್ಗ್ರೌಂಡ್ ಅಲ್ಲಿ ಪಾಪ ಅವ್ರಿಗೆ ಏನಿದೆ ಅಂದ್ರೆ ಶಕ್ತಿ. ಅವ್ರು ಹೇಳ್ತಾರಲ್ಲ ಎಲ್ಲ ಅರಗಿಸ್ಕೊಳ ಶಕ್ತಿ ಇದೆ ಅಂತ ಹೇಳಿ, ಇವತ್ತು ಹಲವಾರು ಸಂಸ್ಥೆಗಳ ಕಾರ್ಯಚಟುವಟಿಕೆಯನ್ನ ಬಹುಶಃ ಸೂಕ್ಷ್ಮವಾಗಿ ನೀವು ಗಮನಿಸ್ತಾ ಇದ್ದೀರಿ. ಆ ರೀತಿಯ ಚಟುವಟಿಕೆಗಳೇನಿದೆ ಇವತ್ತು ಹಣದಿಂದ ಯಾರನ್ನು ಬೇಕಾದರೂ ಕೊಳ್ಳಬಹುದು ಅಂತಕ್ಕಂಥ ಒಂದು ಅವರ ಉದ್ದಟತನ ಇರೋದು ಸತ್ಯ. ಅದರಿಂದ ನಾನು ಏನೇ ತಪ್ಪು ಮಾಡಿದ್ರು ಅರಗಿಸ್ಕೊಳ್ತಕ್ಕಂಥ ಶಕ್ತಿ ಇದೆ ಅಂತಕ್ಕಂಥದ್ದು ಅವರ ಅಭಿಪ್ರಾಯ ಇದೆ. ಅದು ನೋಡ ಮುಂದೆ ಏನೇನಾಗುತ್ತೆ, ಭಗವಂತ ನಿರ್ಧಾರ ಮಾಡ್ತಾರೆ. ಡಿ ಕೆ ಬ್ರದರ್ಸ್ ವಿರುದ್ಧ ಡಾಕ್ಟರ್ ಮಂಜುನಾಥ್ ಅವ್ರನ್ನೇ ಕರೆತರಬೇಕು ಅನ್ನೋ ತೀರ್ಮಾನ ನಿಮ್ದಾಗಿತ್ತ ಬಿಜೆಪಿ ಅವ್ರು ಕೊಟ್ಟಂಥದ್ದು ಸಲಹೆ? ಬಿಜೆಪಿಯವರು ಅದರ ಬಗ್ಗೆ ಚಿಂತನೆ ಮಾಡಿದ್ರು, ನಾನು ಚಿಂತನೆ ಮಾಡಿದ್ದೆ. ಅಲ್ಲಿಗೆ ಅದು ಮ್ಯಾಚ್ ಆಯ್ತು, ಎರಡು ಎರಡು ಮ್ಯಾಚ್. ನಮಸ್ಕಾರ ನಮಸ್ಕಾರ. ಇದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಮಾತು. ಈ ಬಾರಿ ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಸ್ಪರ್ಧೆ ಮಾಡಿದ ಎಲ್ಲಾ ಕಡೆಗಳಲ್ಲೂ ಕೂಡ ನಾವು ಗೆದ್ದೇ ಗೆಲ್ತೀವಿ ಅನ್ನೋದು ಒಂದು ಕಡೆ, ಆದ್ರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ಸೇರಿ ಒಂದು ರೀತಿಯ ಸ್ಟ್ರಾಟಜಿಯ ಡ್ರಾಮಾವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ರೆ, ಒಟ್ಟಾರೆಯಾಗಿ ಮೈತ್ರಿ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ಲಿಕ್ಕಾಗಿ ಮಾಡ್ಕೊಂಡಿದ್ದು, ಈ ಮೈತ್ರಿ ಇನ್ನೂ ಸಾಕಷ್ಟು ವರ್ಷಗಳು ಮುಂದುವರಿಯುತ್ತೆ ಅನ್ನುವಂತ ಮಾತು ಹೇಳ್ತಾ ಇದ್ರೆ, ಎಲ್ಲದಕ್ಕಿಂತ ಪ್ರಮುಖವಾಗಿ ಬೆಂಗಳೂರು ಗ್ರಾಮಾಂತರದಲ್ಲಿ ಗೆದ್ದೇ ಗೆಲ್ತೀವಿ, ಮಂಡ್ಯದಲ್ಲೂ ಕೂಡ ಗೆಲ್ತೀನಿ ಅನ್ನುವಂತ ಆತ್ಮವಿಶ್ವಾಸ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರದು. ಇದೇ ಈ ಹೊತ್ತಿನ ವಿಶೇಷ. ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.